ಬ್ಯೂಟಿಫುಲ್ ಥಿಂಗ್ ಅಬೌಟ್ ಲರ್ನಿಂಗ್ ಈಸ್ ನೋಬಡಿ ಕ್ಯಾನ್ ಸ್ಟಿಲ್ ಇಟ್. ವಿದ್ಯೆಯ ಒಂದು ವಿಶೇಷ ಲಕ್ಷಣ ಏನಪ್ಪಾ ಅಂತಂದರೆ ಇದನ್ನು ಯಾರೂ ಕಲಿಯಲಿಕ್ಕಾಗಲ್ಲ. ಸೊ ನಮ್ಮಲ್ಲಿರುವಂಥ ದುಡ್ಡನ್ನು ಕದಿಬೋದು, ಬಂಗಾರ ಬೆಳ್ಳಿ ವಜ್ರ ವೈಢೂರ್ಯ ನಮ್ಮಲ್ಲಿರುವಂಥ ಆಸ್ತಿ ಪಾಸ್ತಿ ಎಲ್ಲವನ್ನು ಕದಿಬೋದು, ಆದರೆ ನಮ್ಮಲ್ಲಿರುವಂಥ ಸ್ಕಿಲ್ಸ್ ನಮ್ಮಲ್ಲಿರುವಂಥ ವಿದ್ಯೆಯನ್ನು ಯಾರೂ ಕದಿಲಿಕ್ಕಾಗಲ್ಲ. ಓಕೆ, ಸೊ ಹಿಂದಿನ ಒಂದು ವಿಡಿಯೋದೊಳಗೆ ನಾವೇನಂತ ಏನು ಡಿಸ್ಕಸ್ ಮಾಡ್ತೀವಿ ಅಂತಂದರೆ ಎಕ್ಸಸೈಸ್ 5.1 ಎಕ್ಸಸೈಸನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಈ ಒಂದು ವಿಡಿಯೋದೊಳಗೆ 5.2 ಎಕ್ಸಸೈಸ್ದು ಇಂಟ್ರೊಡಕ್ಷನ್ ಪಾರ್ಟ್ನ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಸೊ ಈ ಒಂದು ಎಕ್ಸಸೈಸ್ ಅದ್ರ ಮೇಲೆ ಇದ್ರ ಬಗ್ಗೆ ಇದೆ ಅಂತಂದರೆ ಅರ್ಥಮೆಟಿಕ್ ಪ್ರೊಗ್ರೆಷನ್ನ ಎಂತ ಟರ್ಮ್ ಬಗ್ಗೆ ಅದ. ಏನಂದ್ರಿ ಅರ್ಥಮೆಟಿಕ್ ಪ್ರೊಗ್ರೆಷನ್ನ ಎಂತ ಟರ್ಮ್ ಬಗ್ಗೆ ಅದ. ಈ ಎಂತ ಟರ್ಮನ್ನು ನಾವು ಏನಂತಂದು ಹೇಳ್ತಿರ್ತೀವಿ ಅಂತಂದರೆ ಇದು ಎಂತ ಟರ್ಮ್ ಅಂತ ಅನ್ಬೋದು, ಇದನ್ನು ಜನರಲ್ ಟರ್ಮ್ ಅಂತ ಹೇಳ್ತಾನೆ. ಒಂದು ಇದ್ರೊಳಗೆ ನಾವು ಇದನ್ನು ಲಾಸ್ಟ್ ಟರ್ಮ್ ಅಂತಂದ್ರೆ ಇದನ್ನು ಮೆನ್ಷನ್ ಮಾಡಿರ್ತೀವಿ. ಸೊ ಓಕೆ ಬನ್ನಿ, ಸೊ ಎಂತ ಟರ್ಮ್ನ ಡಿಸ್ಕಸ್ ಮಾಡೋಣ. ಓಕೆ ರೈಟ್, ಏನ್ರಿ ಎಂತ ಟರ್ಮ್ ಆಫ್ ಎಂತ್ ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೊಗ್ರೆಷನ್, ಅಥವಾ ಇದನ್ನು ಏನಂತ ಕರೀತಾರೆ ಅಂತಂದ್ರೆ ಜನರಲ್ ಟರ್ಮ್ ಅಂತಲೂ ಕರೀತಾರೆ. ಓಕೆ, ಇದನ್ನ ಎದರಿಂದ ಡಿವೈಡ್ ಮಾಡ್ತಾರೆ ಅಂತಂದ್ರೆ ಎಎನ್ಲಿಂದ ಡಿವೈಡ್ ಮಾಡ್ತಾರೆ. ಸೊ ಇಲ್ಲಿವರೆಗೂ ನಾವು ಡಿಸ್ಕಸ್ ಮಾಡಿದ್ರೊಳಗೆ ಏನಾಯ್ತಂತಂದ್ರೆ ಫಸ್ಟ್ ಟರ್ಮ್ ಅಂದ್ರೆ ಏನು, ಕಾಮನ್ ಡಿಫ್ರೆನ್ಸ್ ಅಂದ್ರೆ ಏನು, ಆನಂತರ ದಟ್ ನಾವು ಅರ್ಥಮೆಟಿಕ್ ಪ್ರೊಗ್ರೆಷನ್ ಯಾವ ರೀತಿ ಬರೀಬೇಕು ಅಂತ ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ನಮ್ಗೆ ಏನು ಗೊತ್ತಾಗುತ್ತೆ ಅಂತಂದ್ರೆ ದಟ್ ಒಂದು ಎ ಪಿ ಒಳಗೆ ಯಾವುದೇ ಒಂದು ಟರ್ಮನ್ನ ಕಂಡುಹಿಡಿಬೇಕಾಗಿತ್ತು ಅಂತಂದ್ರೆ ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದು ಇಲ್ಲಿ ನಮ್ಗೆ ಗೊತ್ತಾಗುತ್ತೆ. ಸೊ ಇದನ್ನ ಒಂದು ಎಕ್ಸಾಂಪಲ್ ತೊಗೊಂಡು ನೋಡೋಣ. ಈಗ ಏನ್ರಿ 3, 7, 11, 15 ಸೊ ಆನ್. ಓಕೆ, ಸೊ ಇದೇನಪ್ಪಾ ಅಂದರೆ ಇದು ಮೊದಲನೇ ಪದ, ದಟ್ ಇದು ಮೊದಲನೇ ಟರ್ಮ್, ಇದನ್ನ ಎ ಒನ್ ಅನ್ನೋಣ, ಇದನ್ನ ಸೆಕೆಂಡ್ ಟರ್ಮ್ ಎ ಟು ಒನ್ ಅನ್ನೋಣ, ಇದು ಎ ತ್ರೀ ಆಗೈತಿ, ಇದೇನಾಗೈತಿ ಅಂದರೆ ಎ ಫೋರ್ ಆಗಿರ್ತೈತಿ. ಹಾಗೆ ನಮ್ಗೆ ಏನಾದರೂ ಇಲ್ಲಿ ಅಕಸ್ಮಾತ್ ಆಗಿ ಎ ಏಟ್ ಬರಿ ಅಂದರೆ ಯಾವ ರೀತಿ ಬರ್ತೀವಿ, ಎ ಏಟ್ ಬರಿ ಅಂದರೆ ಯಾವ ರೀತಿ ಬರ್ತೀವಿ ಅಂದರೆ ಇಲ್ಲಿ ನಮ್ಗೆ ಏನದ ಅಂತಂದರೆ ಇಲ್ಲಿ ನಮ್ಗೆ 4 ಕೂಡಿಸಿದಾರೆ. ಇಲ್ಲಿ ಏನು ಮಾಡಿದ್ರೆ ಅಂತಂದರೆ ಕಾಮನ್ ಡಿಫ್ರೆನ್ಸ್ 4 ಅದ, ಇಲ್ಲೂ ಸಹಿತ ಕಾಮನ್ ಡಿಫ್ರೆನ್ಸ್ 4 ಅದ. ಪ್ರತಿ ಸಾರಿನೂ ಏನಂದರೆ ನಾಲ್ಕನ್ನು ಕೂಡಿಸ್ಕೊಂತ ಹೋಗ್ಲಿಕ್ಕತ್ತಾನ. ಏಟ್ ಅಂತ ನಡಿ ಅಂದರೆ ನಾವು ಏನು ಮಾಡ್ತೀವಿ ಅಂದರೆ ಇದಕ್ಕೆ ನಾಲ್ಕನ್ನು ಕೂಡಿಸ್ತೀವಿ, ಎಷ್ಟು ಬರುತ್ತೆ 19 ಬರುತ್ತೆ, 5ನೇ ಪದ. ಮತ್ತು ಅದಕ್ಕೆ 19ಕ್ಕೆ 4 ಕೊಡಿಸ್ತೀವಿ 23, 23ಕ್ಕೆ 4 ಕೊಡಿಸ್ತೀವಿ 27, 27ಕ್ಕೆ 4 ಕೊಡಿಸ್ತೀವಿ 31, ಇಲ್ಲಿ ನಮ್ಗೆ 8ನೇ ಪದ ಏನು ಬರ್ತೈತಿ ಅಂತಂದ್ರೆ 31 ಬರ್ತೈತಿ. ಓಕೆನಾ, ಸೊ ಇಲ್ಲಿ ನಮ್ಗೆ ಏನಂತಂದ್ರೆ 4 ಪದ ಕೊಟ್ಟಿದ್ದ 8ನೇ ಪದ ಕೊಟ್ಟಿದ್ದ ಅಂತಂದ್ರೆ ನಾವು 4 ಸೇರಿ ಕೂಡಿಸ್ಬಿಟ್ವಿ. ಅದೇ ಅಕಸ್ಮಾತಾಗಿ ಇಲ್ಲಿ 8 ಬದಲಿ 8ನೇ ಪದ ಬದಲಿ ನಮ್ಗೆ ಏನಾದರೂ ಇಲ್ಲಿ 20ನೇ ಪದ ಕೊಟ್ಟಿದ್ರೆ ಹೋಗಲಿ, ಹಾಗೆ ಮುಂದೆ ಕಂಟಿನ್ಯೂ ಆಗಿ ನಮಗೆ ಎ 50ನೇ ಪದ ಕೊಟ್ಟಿದ್ದ ಅಂತಂದ್ರೆ 50ನೇ ಟರ್ಮ್ ಫೈನ್ ಮಾಡಂತಕ್ಕಂದ್ರೆ ಕೊಟ್ಟಿದ್ದ ಅಂತಂದ್ರೆ ಇಲ್ಲಿ ನಮ್ಗೆ ಏನಂತಂದ್ರೆ ಇದನ್ನು ಪ್ರತಿ ಸಾರಿ ಹಿಂಗೆ ಈ ತರ ನಾವು ಕೂಡಿಸ್ಲಿಕ್ಕೆ ಬರಲ್ಲ. ಇದ್ರ ಸಲುವಾಗಿ ನಾವು ಏನಂತಂದ್ರೆ ಒಂದು ಫಾರ್ಮುಲಾ ಒಂದು ಇದನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಇದನ್ನ ಎಂತ ಟರ್ಮ್ ಅಂತ ಅನ್ಕೊಂಡು ನಾವು ಅದನ್ನ ಫೈನ್ ಮಾಡ್ತೀವಿ ಅಂದ್ರೆ ಏನಂತ ಅನ್ಕೊಂಡು ಇದಕ್ಕೆ ನಾವು ಏನಂದ್ರೆ ಒಂದು ಫಾರ್ಮುಲಾವನ್ನ ಮಾಡ್ಕೋತೀವಿ. ಆ ಫಾರ್ಮುಲಾನ ಏನಾಗಿರ್ತೈತೆ ಅಂದ್ರೆ ಎಂತ ಟರ್ಮ್ ಆಫ್ ಎ ಪಿ ಅಥವಾ ಜನರಲ್ ಫಾರ್ ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೊಗ್ರೆಷನ್ ಆಗಿರ್ತೈತೆ. ಅದನ್ನು ಏನಂತ ಡಿವೈಡ್ ಮಾಡ್ತೀವಿ ಅಂದರೆ ಏನು ಅಂತ ಡಿವೈಡ್ ಮಾಡ್ತೀವಿ. ಸರಿನಾ ರೈಟ್, ಸೊ ಸ್ಟಾರ್ಟ್ ಮಾಡೋಣ ಇಲ್ಲಿ. ಏನ್ರಿ ಲೆಟ್ ಎ ಒನ್ ಎ 2 ಎ 3 ಎ 4 ಸೊ ಆನ್ ಅಪ್ ಟು ಎ ಎನ್ ಬಿ ಟರ್ಮ್ಸ್ ಆಫ್ ಆ್ಯಂಡ್ ಅರ್ಥಮೆಟಿಕ್ ಪ್ರೊಗ್ರೆಷನ್ ಅರ್ಥಮೆಟಿಕ್ ಇವೇನಾಗಿರಲಿ ಅರ್ಥಮೆಟಿಕ್ ಪ್ರೊಗ್ರೆಷನ್ ಇಂದ ಟರ್ಮ್ಸ್ ಆಗಲಿ. ಆ ನಂತರ ಎ ಬಿ ಕಾಮನ್ ಡಿಫ್ ಆಫ್ ದ ಎ ಪಿ ಕಾಮನ್ ಡಿಫ್ರೆನ್ಸ್ ಆಫ್ ಎ ಪಿ ಕಾಮನ್ ಡಿಫ್ ಏನಾಗಿರಲಿ ಅಂತಂದ್ರೆ ಡಿಫ್ರೆನ್ಸ್ ಆಗಿರಲಿ. ಸೊ ಈ ರೀತಿಯಾಗಿ ನೋಡಿದೀವಿ ಅಂತಂದ್ರೆ ನಾವು ಫಸ್ಟ್ ಟರ್ಮ್ ಅಂದ್ರೆ ಏನದ ಎ ಒನ್ ಅಂದ್ರೆ ನಾವ್ ಏನ್ ಬಿಡ್ತೀವಿ ಎ ಅಂತ ಬರ್ಕೋತೀವಿ. ಎ 1 ಇಸ್ ದ ಫಸ್ಟ್ ಟರ್ಮ್. ಎ 2 ಅಂತ ಬಂತಂದ್ರೆ ಸೆಕೆಂಡ್ ಟರ್ಮ್ ಅಂತಂದ್ರೆ ನಾವ್ ಇದನ್ನ ಏನ್ ಮಾಡ್ತೀವಿ ಅಂದ್ರೆ a+d ಅಂತ ಬರಿತೀವಿ. ಯಾಕ್ರಿ, ಒಂದು ಫಸ್ಟ್ ಟರ್ಮ್ಗೆ ನಾವು ಕಾಮನ್ ಡಿಫ್ರೆನ್ಸ್ ಅನ್ನು ಕೂಡಿಸಿದ್ರೆ ನಮ್ಗೆ ಏನಂತಂದ್ರೆ ನೆಕ್ಸ್ಟ್ ಟರ್ಮ್ ಸಿಗ್ತೈತಿ. ಅದಾದ ನಂತರ ಥರ್ಡ್ ಟರ್ಮ್ ಅಂತ ಬಂದಾಗ a3 = a+d. ಈಗ ಒಂದೇ ಸೆಕೆಂಡ್ ಟರ್ಮಿಗೆ ನಾವು ಏನು ಮಾಡಿದೀವಿ ಅಂದ್ರೆ ಡಿ ಕೂಡಿಸಿದೀವಿ. ಥರ್ಡ್ ಟರ್ಮಿಗೆ ಇದಕ್ಕೆ ನಮ್ಮ ಮತ್ತೆ ಡಿ ಕೂಡಿಸ್ತೀವಿ, a+d+d ಆಗುತ್ತೆ. ಆನಂತರ ಫೋರ್ತ್ ಟರ್ಮ್ ಅಂತ ಬಂದಾಗ ಏನಾಗುತ್ತೆ, ಇದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಡಿ ಕೂಡಿಸ್ತೀವಿ, a+d+d ಮಾಡ್ಕೋತೀವಿ. ಇದೇ ರೀತಿಯಾಗಿ ನಾವು ಫೈನ್ ಮಾಡ್ಕೋತ ಹೋಗ್ತೀವಿ. ನಮ್ಮ ಲಾಸ್ಟಿಗೆ ಸಿಗೋದು ಏನಾಗಿರ್ತೈತಿ ಅಂದರೆ ಏನಾಗಿರ್ತೈತಿ. ಓಕೆನಾ, ಸೊ ಇಲ್ಲಿ ಬರ್ತಿದ್ವಿ ಅಂದರೆ ಇವನ್ನೇನಾದ್ರೂ ಸಾಲ್ವ್ ಮಾಡ್ತಾ ಹೋಗೋಣ ಅಂತ.
ಓಕೆ ಇವನ್ ಬರ್ದೇವ್ ಅಂತಂದ್ರೆ ಏನ್ ಮಾಡೋಣ ಅಂತಂದ್ರೆ ಸಾಲ್ವ್ ಮಾಡ್ಕೋ ತಗೋಣ. ಇಲ್ಲಂದ್ರೆ ಇಲ್ಲಿ ಎ ಆಗದ ಇದೇನ್ರಿ ಎ ಪ್ಲಸ್ ಡಿ ಅಂದ್ರೆ ಏನ ಎ ಪ್ಲಸ್ ಡಿ ನೇ ಬರ್ಕೋತೀವಿ. ಎ ಪ್ಲಸ್ ಡಿ ಪ್ಲಸ್ ಡಿ ಅಂದ್ರೆ ಇದೇನಾಗತ್ತರಿ ಎ ಪ್ಲಸ್ ಟೂ ಡಿ ಆಗತ್ತೆ. ಇಲ್ಲಿ ಎ ಮತ್ತೆ ಡಿ ನಮ್ಗೆ ಇಲ್ಲಿ ಕೂಡಿಸ್ಲಿಕ್ಕೆ ಬರಲ್ಲ ಓಕೆನಾ. ಸೊ ಇಲ್ಲಿ ಏನಾಗತ್ತರಿ ಇದು ಎ ಪ್ಲಸ್ ತ್ರೀ ಡಿ ಆಗುತ್ತೆ ಓಕೆ. ಸೊ ಫರ್ದರ್ ಇದನ್ನ ಯಾವ ರೀತಿ ಬರೀಬಹುದು ಅಂತಂದ್ರೆ ಇದನ್ನ ಒಂದ್ ನಿಮಿಷ ಇಸ್ ಈಕ್ವಲ್ ಟು ಎ ಪ್ಲಸ್ ಇಲ್ಲಿ ನೋಡಿದ್ರೆ ತ್ರೀ ಡಿ ಅದ ಇಲ್ಲಿ ಟೂ ಡಿ ಅದ ಇಲ್ಲಿ ಏನು ಇಲ್ಲ ಅಂದ್ರೆ ಒನ್ ಇರ್ತೈತಿ ಒನ್ ಡಿ ಆಯ್ತು. ಇದು ಅದ್ರ ಸಂಬಂಧ ಆ ಫಾರ್ಮೆಟ್ ನ ಮೇಂಟೈನ್ ಮಾಡೋ ಸಲುವಾಗಿ ನಾವು ಇಲ್ಲಿ ಏನ್ ಬರ್ತೀನಿ ಅಂತಂದ್ರೆ ಜೀರೋ ಡಿ ಅಂತ ಬರ್ಕೋತೀನಿ. ಜೀರೋ ಇಂಟು ಡಿ ಅಂದ್ರೆ ಏನಾಗುತ್ತೆ ಜೀರೋ ಇರ್ತೈತಿ ಒಳ್ಳೆದ ವ್ಯಾಲ್ಯೂ ಏನೇ ಬಂದಿರ್ತೈತಿ ಓಕೆನಾ. ಸರಿ ಇಲ್ಲಿ ನಾವು ಈ ಜೀರೋನ ಇನ್ ಟರ್ಮ್ಸ್ ಆಫ್ ಒನ್ ಬರೆಯೋಣ. ಈ ಜೀರೋನ ಇನ್ ಟರ್ಮ್ಸ್ ಆಫ್ ಒನ್ ಅಂದ್ರೆ ಯಾವ ರೀತಿ ಬರೆಯೋದು ಯಾವ ರೀತಿ ಬರೆಯೋದು ಬರೆಯೋಣ. ಎ ಪ್ಲಸ್ ಜೀರೋ ಅನ್ನ ನಾವು ಯಾವ ರೀತಿ ಬರೆಯೋಣ ಅಂದ್ರೆ ಒನ್ ಮೈನಸ್ ಒನ್ ಇಂಟು ಡಿ ಅಂತ ಬರೋಣ. ಒನ್ ಮೈನಸ್ ಒನ್ ಅಂದ್ರೆ ಏನ್ರಿ ಜೀರೋ ನಂಬರ್ ಇರ್ತದೆ ಜೀರೋ ಇಂಟು ಡಿ ಜೀರೋ ಇಸ್ ದಿಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಡಿ. ಇಲ್ಲಿ ಕೋಎಫಿಷಿಯಂಟ್ ಏನಾದ್ರಿ ಒನ್ ಅದಲ್ಲ. ಸೊ ಒನ್ ಬರಬೇಕು ಅಂತಂದ್ರೆ ಈ ಒನ್ ನ ಇನ್ ಟರ್ಮ್ಸ್ ಆಫ್ ಟೂ ಬರೆಯೋಣ. ಇನ್ ಟರ್ಮ್ಸ್ ಆಫ್ ಟೂ ಅಂತಂದ್ರೆ ಯಾವ ರೀತಿ ಬರೆಯೋಣ ಟೂ ಮೈನಸ್ ಒನ್ ಇಂಟು ಡಿ ಅಂತ ಬರೆಯೋಣ ಓಕೆನಾ. ಸೊ ಇಲ್ಲಿ ಏನಾದ್ರಿ ಟೂ ಡಿ ಅದ ಈ ಟೂ ನ ಇನ್ ಟರ್ಮ್ಸ್ ಆಫ್ ತ್ರೀ ಬರೀಬೇಕು ಅಂತಂದ್ರೆ ಯಾವ ರೀತಿ ಬರ್ತೀವಿ ಅಂದ್ರೆ ಎ ಪ್ಲಸ್ ತ್ರೀ ಮೈನಸ್ ಒನ್ ಇಂಟು ಡಿ ಅಂತ ಬರ್ತೀವಿ. ಇನ್ ಈ ಮೂರನ್ನ ಇನ್ ಟರ್ಮ್ಸ್ ಆಫ್ ನಾಲ್ಕು ಬರೀಬೇಕಂದ್ರೆ ಯಾವ ರೀತಿ ಬರ್ತೀವಿ ಅಂದ್ರೆ ಎ ಪ್ಲಸ್ ಫೋರ್ ಮೈನಸ್ ಒನ್ ಇಂಟು ಡಿ ಅಂತ ಬರ್ತೀವಿ. ಸೊ ನಮ್ಗೆ ಎಲ್ಲಿ ಏನಂತ ಒಂದು ಫಾರ್ಮೆಟ್ ಬರಲಿ ಅನ್ನೋ ಸಲ ಈ ತರ ಬರ್ಕೊಂಡಿದ್ವಿ. ಇಲ್ಲಿ ಏನಾದ್ರಿ ಇಲ್ಲಿ ಒನ್ ಇದ್ರೆ ಒನ್ ಮೈನಸ್ ಒನ್ ಬಂತು, ಇಲ್ಲಿ ಟೂ ಇದ್ರೆ ಟೂ ಮೈನಸ್ ಒನ್ ಬಂತು, ತ್ರೀ ಇದ್ರೆ ತ್ರೀ ಮೈನಸ್ ಒನ್ ಬಂತು, ಫೋರ್ ಇದ್ರೆ ಫೋರ್ ಮೈನಸ್ ಒನ್ ಬಂತು. ಅದೇ ರೀತಿಗೆ ಇಲ್ಲಿ ಇಲ್ಲಿ ಎನ್ ಇತ್ತಂದ್ರೆ ಏನಂತಂದ್ರೆ ಏನ್ ಬರಬೇಕು ಅಂದ್ರೆ ಎನ್ ಮೈನಸ್ ಒನ್ ಬರಬೇಕು. ಇಲ್ಲಿ ಎಲ್ಲಾ ಕಡೆ ಎ ಅದ, ಇಲ್ಲಿನೂ ಎ ಬರ್ತೈತಿ, ಪ್ಲಸ್ ಇಲ್ಲಿ ಏನಂದ್ರೆ ಒನ್ ಇದ್ರೆ ಒನ್ ಮೈನಸ್ ಒನ್, ಟೂ ಇದ್ರೆ ಟೂ ಮೈನಸ್ ಒನ್, ತ್ರೀ ಇದ್ರೆ ತ್ರೀ ಮೈನಸ್ ಒನ್, ಫೋರ್ ಇದ್ರೆ ಫೋರ್ ಮೈನಸ್ ಒನ್, ಎನ್ ಇದ್ರೆ ಏನ್ರಿ ಎನ್ ಮೈನಸ್ ಒನ್ ಇಂಟು ಡಿ. ಸೊ ಇದೇನಪ್ಪಾ ಅಂದ್ರೆ ಎನ್ ಟರ್ಮ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. ಇದಂದ್ರೆ ಇದು ಏನಾಗಿರ್ತದೆ ಅಂದ್ರೆ ಎನ್ ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗಿರ್ತೈತಿ ಓಕೆನಾ. ಸೊ ಇದನ್ನ ನಾವು ಇದು ಒಂದೊಂದು ಸಾರಿ ಇದ್ರೆ ಏನಂತಂದ್ರೆ ಲಾಸ್ಟ್ ಟರ್ಮ್ ಅಂತಲೂ ಕರಿತೇನೆ, ಲಾಸ್ಟ್ ಟರ್ಮ್ ಎಲ್ ಅಂತ ಮೆನ್ಷನ್ ಮಾಡ್ತಾರೆ. ಈಗ ಅಕಸ್ಮಾತ್ ಆಗಿ ಇಫ್ ಆನ್ ಎ ಪಿ ಕಂಟೆಂಟ್ಸ್ ಇಫ್ ಎ ಪಿ ಹ್ಯಾಸ್ ಎಂ ಟರ್ಮ್ಸ್, ಒಂದ್ವೇಳೆ ಎಂ ಟರ್ಮ್ಸ್ ಇದು ಅಂತಂದ್ರೆ ಇದ್ರದ ಲಾಸ್ಟ್ ಟರ್ಮ್ ಎಲ್ಲಿ ಏನಾಗಿರ್ತೀರ ಬಳಸ್ಕೊಂಡು ಇದನ್ನ ನಾವು. ಸೊ ಲಾಸ್ಟ್ ಟರ್ಮ್ ನ ಎಂ ಅಂತಂದ ಹೇಳಿ ನಾವು ಈ ರೀತಿಯಾಗಿ ಮೆನ್ಷನ್ ಮಾಡ್ಕೋಬಹುದು. ಸೊ ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ, ನೆಕ್ಸ್ಟ್ ಈ ಟಾಪಿಕ್ ಅನ್ನ ಮುಂದುವರಿಸೋಣ. ಈ ಫಾರ್ಮುಲಾ ಏನ್ರಿ, ದಟ್ ಇಸ್ ಎನ್ ಇಸ್ ಇಕ್ವಲ್ ಟು ಎನ್ ಇಸ್ ಇಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ. ಈ ಫಾರ್ಮುಲಾ ಏನ್ ಮಾಡ್ಬೋದು ಅಂತ ಅಂತಂದ್ರೆ ಒಂದು ಅರ್ಥಮೆಟಿಕ್ ಪ್ರೊವಿಷನ್ ಕೊಟ್ಟಿದ್ದ ಅಂತಂದ್ರೆ, ಅಥವಾ ನಮ್ಗೆ ಎ ಮತ್ತೆ ಡಿ ಕೊಟ್ಟಿದ್ದ ಅಂತಂದ್ರೆ ನಮ್ಗೆ ಆ ಅರ್ಥಮೆಟಿಕ್ ಪ್ರೊವಿಷನ್ ಎಷ್ಟನೇ ಪದ ಆದ್ರೂ ನಾವಿಲ್ಲಿ ಏನಂತಂದ್ರೆ ನಾವಿಲ್ಲಿ ಫೈನ್ ಮಾಡೋದಾಗುತ್ತೆ ಓಕೆ. ಎಷ್ಟನೇ ಪದ ಅನ್ನೋ ಸಹಿತ ನಾವೇನ್ ಮಾಡ್ಬೋದು ಅಂತಂದ್ರೆ ಫೈನ್ ಮಾಡ್ಬೋದು ಓಕೆ. ಸೊ ವಿ ಕ್ಯಾನ್ ಫೈಂಡ್ ಎನಿ ಟರ್ಮ್ ಆಫ್ ಆನ್ ಎ ಪಿ. ಯಾವ ಏನ್ರಿ ಯಾವುದೇ ಒಂದು ಟರ್ಮ್ ಅನ್ನ ನಾವಿಲ್ಲಿ ಫೈನ್ ಮಾಡ್ಬೋದು. ಐದನೇ ಟರ್ಮ್, ಹತ್ತನೇ ಟರ್ಮ್, ಹದಿನೈದನೇ ಟರ್ಮ್, ಇಪ್ಪತ್ತು, ಇಪ್ಪತ್ತೈದು, ಯಾವುದೇ ಒಂದು ಟರ್ಮ್ ಅನ್ನ ನಾವು ಫೈನ್ ಮಾಡ್ಬೋದು. ಕಂಡೀಷನ್ ಏನಪ್ಪ ಅಂದ್ರೆ ಎ ಮತ್ತು ನಮ್ಗೆ ಡಿ ನಮ್ಗೆ ಗೊತ್ತಾಗಿರ್ಬೋದು ಓಕೆ. ಸೊ ಮತ್ತೇನು ಫೈನ್ ಮಾಡ್ಬೋದು ಅಂದ್ರೆ ಯಾವ್ದಾದ್ರೂ ಒಂದು ಟರ್ಮ್ ಅನ್ನ ಕೊಟ್ಟಿದ್ರೆ ಆ ಟರ್ಮ್ ಏನಂದ್ರೆ ಆ ಎ ಪಿಗೆ ಆ ಒಂದು ಅರ್ಥಮೆಟಿಕ್ ಪ್ರೊವಿಷನ್ಗೆ ಬಿಲಾಂಗ್ ಆಗೇದೇ ಇಲ್ಲ ಅಂತಂದ್ರೆ ಹೇಳ್ಬೋದು. ವಿ ಕ್ಯಾನ್ ಚೆಕ್ ಎ ರ್ಯಾಂಡಮ್ ಟರ್ಮ್ ವೆದರ್ ಇಟ್ ಬಿಲಾಂಗ್ಸ್ ಟು ಪರ್ಟಿಕ್ಯುಲರ್ ಎ ಪಿ ಆರ್ ನಾಟ್. ನಾವೇನಂದ್ರೆ ಆ ಒಂದು ಅರ್ಥಮೆಟಿಕ್ ಪ್ರೊವಿಷನ್ಗೆ ಆ ಟರ್ಮ್ ಬಿಲಾಂಗ್ ಆಗಿದೆಯಲ್ಲ ಅಂತಂದು ಹೇಳಿ ಚೆಕ್ ಮಾಡ್ಬೋದು. ಆ ನಂತರ ನಮ್ಗೊಂದೇಳಿ ಏನಾದರೂ ಲಾಸ್ಟ್ ಟರ್ಮ್ ಗೊತ್ತಿತ್ತು ಅಂದ್ರೆ ನಾವೇನ್ ಮಾಡ್ಬೋದು ಅಂದ್ರೆ ಅದ್ರೊಳಗೆ ಆ ಒಂದು ಅರ್ಥಮೆಟಿಕ್ ಪ್ರೊವಿಷನ್ ಒಳಗೆ ಎಷ್ಟು ಟರ್ಮ್ಸ್ ಅದಾವ ಅಂತಂದ್ರೆ ಫೈನ್ ಮಾಡ್ಬೋದು. ವಿ ಕ್ಯಾನ್ ಫೈಂಡ್ ನಂಬರ್ ಆಫ್ ಟರ್ಮ್ಸ್ ಇಫ್ ವಿ ನೋ ಲಾಸ್ಟ್ ಟರ್ಮ್. ನಮಗೆ ಆ ಒಂದು ಅರ್ಥಮೆಟಿಕ್ ಪ್ರೊವಿಷನ್ನಿಂದ ಲಾಸ್ಟ್ ಟರ್ಮ್ ಏನಾದರೂ ಗೊತ್ತಿತ್ತಂದ್ರೆ ನಾವೇನು ಮಾಡ್ಬೋದು ಅಂತಂದರೆ ಅದ್ರ ಆ ಒಂದು ಅರ್ಥಮೆಟಿಕ್ ಪ್ರೊವಿಷನ್ ಒಳಗೆ ಎಷ್ಟು ಟರ್ಮ್ ಅದಾವ ಅಂತಂದೇಳಿ ಫೈನ್ ಮಾಡ್ಬೋದು. ಆ ನಂತರ ದಟ್ ವಿಲ್ ಗೆಟ್ ಕನ್ಫ್ಯೂಷನ್ ಇನ್ ಬಿಟ್ವೀನ್ ದ
ಏನ್ ಆ್ಯಂಡ್ ಎನ್, ಏನ್ ಮತ್ತು ಎನ್ ನಡುವರ್ಕ್ ಏನಂತ ನಮಗೊಂದು ಏನಂದ್ರೆ ಒಂದು ಡೌಟ್ ಬರ್ತೈತಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ನಮಗೆ ಈ ಅರ್ಥಮೆಟಿಕ್ ಕ್ವಶನ್ ಸ್ವಲ್ಪ ದಟ್ ಮಾಡಲಿಕ್ಕೆ ಪ್ರಾಬ್ಲಮ್ ಅನ್ಸೋದು ಎಲ್ಲಿ ಅಂತಂದ್ರೆ ಏನ್ ಮತ್ತು ಎನ್ ನಡುವರ್ಕ್ ನಮ್ಗೆ ಡಿಫ್ರೆನ್ಸ್ ಗೊತ್ತಾಗಿಲ್ಲ ಅಂತಂದ್ರೆ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ಎನ್ ಏನ್ ಹೇಳ್ತದೆ ಅಂತಂದ್ರೆ ಎನ್ ಇದು ಏನ್ ಅನ್ನೋದು ಏನಾಗಿರ್ತೈತಿ ಅಂದ್ರೆ ಏನ್ ವಿಲ್ ಬಿ ಎಂತ್ ಟರ್ಮ್. ಏನ್ ಅನ್ನೋದು ಏನಾಗಿರ್ತೈತಿ ಅಂದ್ರೆ ಒಂದು ಟರ್ಮ್ ಆಗಿರ್ತೈತಿ. ಆ ನಂತರ ಎನ್ ಅನ್ನೋದು ಏನಾಗಿರ್ತೈತಿ ಅಂತಂದ್ರೆ ಎನ್ ವಿಲ್ ಬಿ ವೆನ್ ಎನ್ ವಿಲ್ ಬಿ ಆರ್ಡರ್ ಆಫ್ ದ ಆರ್ಡರ್ ಆಫ್ ದ ಆರ್ಡರ್ ಆಫ್ ದ ಟರ್ಮ್. ಈ ಒಂದು ಎರಡನ್ನ ನಾ ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೇನೆ ರೀ. ಈಗ ಒಂದ್ ವೇಳೆ ಏನಪ್ಪಾ ಅಂತಂದ್ರೆ ಇಲ್ಲಿ ನಾ ಆಗಿಲ್ ಬರ್ತಿದ್ದ ಎಕ್ಸಾಂಪಲ್ ನ ಬರ್ತೇನೆ ಇಲ್ಲಿ 3, 7, 11, 14 ರೈಟ್, ಸಾರಿ 14 ಬರಲ್ಲ, 15 ಬರ್ತದೆ, 15, 19, 23 ಸೋ ಆನ್. ಈಗ ಇಲ್ಲಿ 23 ಅನ್ನು ಕನ್ಸಿಡರ್ ಮಾಡಿದರೆ 1, 2, 3, 4, 5, 6 ಓಕೆ. ಸೊ ಇಲ್ಲಿ ಎ ಸಿಕ್ಸ್ ಈಕ್ವಲ್ ಟು ಏನಾಗುತ್ತೆ ಅಂದರೆ 23 ಆಗುತ್ತೆ. ಅಂದರೆ ಈ 23 ಅನ್ನೋದು ಏನಾಗುತ್ತೆ, ಎ ಸಿಕ್ಸ್ ಅನ್ನೋದು ಏನಾಗುತ್ತೆ ಅಂತಂದರೆ ಒಂದು ಟರ್ಮ್ ಆಗೈತಿ. 23 ಅನ್ನೋದು ಒಂದು ಟರ್ಮ್ ಆಗೈತಿ. ಈ ಸಿಕ್ಸ್ ಅನ್ನೋದು ಏನಾಗಿತ್ತು ಅಂದರೆ ಅದು ಎಷ್ಟನೇ ಟರ್ಮ್ ಅನ್ನೋದನ್ನು ಹೇಳಕತ್ತೈತಿ. ಸಿಕ್ಸ್ ಅನ್ನೋದು ಏನಂದ್ರೆ ಆರ್ಡರ್ ಹೇಳ್ತೈತಿ ಓಕೆ. ಸಿಕ್ಸ್ ಅನ್ನೋದು ಏನಂದ್ರೆ ಎನ್ ವಿಲ್ ಬಿ ಎನ್ ವಿಲ್ ಬಿ ಆರ್ಡರ್ ಆಫ್ ದ ಟರ್ಮ್ ಅಂದ್ರೆ ಅದು ಎಷ್ಟನೇ ಟರ್ಮ್ ಅಂತ ಹೇಳೋದು ಎನ್ ಆಗಿರ್ತೈತಿ, ಅದು ಯಾವ ಟರ್ಮ್ ಅಂತ ಹೇಳೋದು ಏನಾಗಿರ್ತೈತಿ ಅಂತಂದ್ರೆ ಎನ್ ಆಗಿರ್ತೈತಿ. ಸೊ ಇದನ್ನ ಇದು ಏನಂದ್ರೆ ಈ ಎರಡು ಪಾಯಿಂಟ್ ಏನದಲ್ಲ ಬಹಳ ಇಂಪಾರ್ಟೆಂಟ್ ಆಗಿರ್ತವೆ. ಇದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನಾನು ಇನ್ನೊಂದ್ಸರಿ ಇದನ್ನ ಹೈಲೈಟ್ ಮಾಡಿದ್ದೆ ಓಕೆ. ಇದನ್ನ ಪಾಸ್ ಮಾಡ್ಕೊಂಡು ಇದನ್ನ ಕಾಪಿ ಮಾಡ್ಕೊಡ್ರಿ, ದೆನ್ ಇದರ ಮೇಲಿರುವಂತ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡುವಂತ ಓಕೆ. ಸೊ ಇದರೊಳಗೆ ಎಕ್ಸಾಂಪಲ್ ನೋಡಿದ್ರೆ ಫಸ್ಟ್ ಏನದಂದ್ರೆ ಎಕ್ಸಾಂಪಲ್ ಥರ್ಡ್ ಅದ ಏನದ್ರಿ, ಥರ್ಡ್ ಎಕ್ಸಾಂಪಲ್ ಏನು ಕೊಟ್ಟಿದೆ ಅಂದರೆ ಫೈಂಡ್ ದ ಟೆಂತ್ ಟರ್ಮ್ ಆಫ್ ದ ಎ ಪಿ 2, 7, 12 ಓಕೆ. ಏನು ಕೊಟ್ಟಿದ್ರಿ 2, 7, 12 ಡಾಟ್ ಸೋ ಆನ್. ಇದ್ರ ಏನಂತ ಅಂತಂದ್ರೆ ಟೆಂತ್ ಟರ್ಮ್ ಕಂಡಿಡಿಯ ಟೆಂತ್ ಟರ್ಮ್ ಅಂತಂದ್ರೆ ಏನ್ರಿ ಎ 10 ಓಕೆ. ಸೊ ಆಗೆಲ್ಲ ನಾನು ನಿಮ್ಗೆ ಹೇಳ್ದಂಗೆ ಎನ್ ಮತ್ತೆ ಎನ್ ನಡುವೆ ಡಿಫ್ರೆನ್ಸ್ ಇದೆ ಕನ್ಫ್ಯೂಸ್ ಮಾಡ್ಕೊಳ್ಕೋಬಿಟ್ರಿ. ಇಲ್ಲಿ ಹೇಳ್ತಾ ಇರೋದು ಏನಂದ್ರೆ ಟೆಂತ್ ಟರ್ಮ್ ಸೊ ಏಟ್ ಫೈಂಡ್ ಮಾಡ್ ಅಂತ ಹೇಳಿದಾನ. ಇಲ್ಲಿ ನಮ್ಗೆ ಗೊತ್ತಿರುವುದು ಏನದಲ್ಲ ಅದನ್ನೆಲ್ಲ ಬರ್ಬೇಕು. ಫಸ್ಟ್ ಟರ್ಮ್ ಅಂದ್ರೆ ಏನೈತಿ 2 ಅದರಿ. ಕಾಮನ್ ಡಿಫ್ರೆನ್ಸ್ ಏನದ ಡಿ ಇಸ್ ಈಕ್ವಲ್ ಟು ಎ 2 - ಎ 1 ದಟ್ ಇಸ್ 7 - 2 = 5 ಓಕೆ. ಆನಂತರ ಇಲ್ಲಿ ಏನ್ ಇದೆ ಅಂದ್ರೆ ಅಂದ್ರೆ ಏನಂದ್ರೆ 10 ಎನ್ ಈಕ್ವಲ್ ಟು ಏನಾಗಿರ್ತೈತಿ ಅಂತಂದ್ರೆ ಓಕೆ. ಸೊ ಇಲ್ಲಿ ನಾವು ದಟ್ ಲಾಸ್ಟ್ ಇದ್ರೊಳಗೆ ಏನಂತಂದ್ರೆ ನಾವು ಪದೇ ಪದೇ ಕಂಡುಹಿಡಿದ್ವಿ ಯಾಕಪ್ಪ ಅಂತಂದ್ರೆ ಅಲ್ಲಿ ಅರ್ಥಮೆಟಿಕ್ ಕ್ವೆಶ್ಚನ್ ಹೌದನ್ನ ಚೆಕ್ ಮಾಡ್ತಿದ್ದ ಮಾಡ್ಬೇಕು ಅನ್ನೋ ಡಿ ಎಲ್ಲ ಕಡೆ ಸೇರ್ಕೊಂಡ ಸಂಬಂಧ ನಾವು ಒಂದು ಮೂರ್ ಸರಿ ಫೈಂಡ್ ಮಾಡ್ತಿದ್ವಿ. ಇಲ್ಲಿ ಫೈಂಡ್ ಮಾಡುವಂತ ಅವಶ್ಯಕತೆ ಇಲ್ಲ, ಒಂದ್ ಸರಿ ಫೈಂಡ್ ಮಾಡಿದ್ರೆ ಹೇಳ್ತೀವಿ. ಯಾಕಂದ್ರೆ ಅವ್ನು ಅರ್ಥಮೆಟಿಕ್ ಪ್ರೊವಿಷನ್ ಐತಿ ಅಂತ ಹೇಳಿ ಆಲ್ರೆಡಿ ಅವನೇ ಮೆನ್ಷನ್ ಮಾಡಿದಾನೆ ಓಕೆ. ಸೊ ಹಿಯರ್ ಎನ್ ಇಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು ಡಿ ಓಕೆ. ಸೊ ಎನ್ ಅಂದ್ರೆ ಏನ್ರಿ, ಎನ್ ಫೈಂಡ್ ಮಾಡಲ್ಲ ಅವನು. ಎ 10 ಇಸ್ ಈಕ್ವಲ್ ಟು ಎ ಅಂದ್ರೆ 2 ಅದ ಪ್ಲಸ್ ಎನ್ ಮೈನಸ್ ಅಂದ್ರೆ ಏನ್ರಿ, ಎನ್ ಮೀನ್ಸ್ 10 ಮೈನಸ್ 2 ಡಿ ಅಂದ್ರೆ ಏನಂದ್ರೆ ಡಿ ಅದ ಓಕೆ. ಸೊ 2 + 10 - 1 ಅಂದ್ರೆ 5 ಇಂಟು 10 - 1 ಅಂದ್ರೆ 9 × 5 2 + 9 = 45 9 45 ಪ್ಲಸ್ 2 ಅಂತಂದ್ರೆ ಇದೇನಾಗುತ್ತೆ ಅಂತಂದ್ರೆ 47 ಆಗುತ್ತೆ. 47 ಇಸ್ ದ ಟೆಂತ್ ಟರ್ಮ್ ಆಫ್ ದ ಗಿವನ್ ಎ ಪಿ ಆಗಿರುತ್ತೆ ರೈಟ್. ಫೈನ್, ದಿಸ್ ಇಸ್ ದ ಥರ್ಡ್ ಎಕ್ಸಾಂಪಲ್. ನೆಕ್ಸ್ಟ್ ಫೋರ್ತ್ ಎಕ್ಸಾಂಪಲ್ ನೋಡಿ, ಟರ್ಮ್ ಆಫ್ ದ ಎ ಪಿ 21, 18, 15 ಇಸ್ -81 ಓಕೆ. 18, 15, 18, 15 ಸೊ ಆನ್ ಓಕೆ. ಸೊ ಏನ್ ಕೊಟ್ಟಿದೆ ನೋಡ್ರಿ, ವಿಚ್ ಟರ್ಮ್ ಆಫ್ ದ ಎ ಪಿ 21, 18, 15 ಇಸ್ -81 ಸೊ ಇಲ್ಲೊಂದು ಏನಂದ್ರೆ -81 ಅಂತಂದ್ರೆ ಒಂದು ಟರ್ಮ್ ಕೊಟ್ಟಿದ್ದ ಇಲ್ಲಿ ಏನ್ ಹೇಳಕಂತಂದ್ರೆ ಇದು ಎಷ್ಟನೇ ಟರ್ಮ್ ಆಗೈತಿ ಅಂತ ಫೈಂಡ್ ಮಾಡ್ರಿ ಅಂತ ಹೇಳಕತ್ತಾನ. ಹಂಗಂದ್ರೆ ಇದು ಏನ ಎಂತ ಅಂತ ಅನ್ಕೊಳ್ಳೋಣ, ಎಂತ ಟರ್ಮ್ ಅಂತ ಯಾಕೆ ಅನ್ಕೊಳ್ಳಿಕತ್ತೀವಿ, ಯಾಕಂದ್ರೆ ಇದು ಎಷ್ಟನೇ ಟರ್ಮ್ ಅಂತ ಗೊತ್ತಿಲ್ಲ, ಇದು ಎನ್ ಟರ್ಮ್ ಎಂತ ಇರಲಿ ಅಂತ ಅನ್ಕೊಳ್ಳೋಣ. ನಾವು ಏನಂದ್ರೆ ಎನ್ ವ್ಯಾಲ್ಯೂ ಫೈಂಡ್ ಮಾಡಿದ್ರೆ ಅಂದ್ರೆ ಇದು ಎಷ್ಟನೇ ಟರ್ಮ್ ಅಂತ ಗೊತ್ತಾಗುತ್ತೆ. ಸರಿನಾ, ರೈಟ್ ಓಕೆ. ಇಲ್ಲೇನಾಗುತ್ತೆ ನೋಡ್ರಿ, ನಮ್ಗೆ ಏನೇನು ಗೊತ್ತಂತಂದ್ರೆ ಇಲ್ಲಿ ನಾವು ಇಲ್ಲಿ ಫೈಂಡ್ ಮಾಡ್ಬೇಕಾಗಿದ್ದಂತ ವ್ಯಾಲ್ಯೂ ಏನಂತಂದ್ರೆ ಎನ್ ಅನ್ನ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕು ಓಕೆ. ರೈಟ್, ಇಲ್ಲಿ ಏನಾಗಿದೆ ನೋಡ್ರಿ, 21 ಆಗಿದೆ. ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಅಂದ್ರೆ ಏನ್ರಿ, ಎ ಟು ಅಂದ್ರೆ 18 ಅದ, ಮೈನಸ್ ಎ ಒನ್ ಅಂದ್ರೆ ಏನಾಗುತ್ತೆ 21 ಆಗುತ್ತೆ. 18 - 21 ಅಂತಂದ್ರೆ ಏನ್ ಬರ್ತೀರಿ, -3 ಬರ್ತದೆ ಓಕೆ. ಸೊ ನಾನು ನೀವು ನಿಮ್ಗೆ ಹೇಳಿದ್ದೆ ಏನಪ್ಪಾ ಅಂತಂದ್ರೆ ಕಾಮನ್ ಡಿಫ್ರೆನ್ಸ್ ಒಂದೊಳ್ಳೆ ನೆಗೆಟಿವ್ ಇತ್ತಂದ್ರೆ ಡಿಕ್ರೀಸಿಂಗ್ ಆರ್ಡರ್ ಆಗಿರ್ತದೆ ಅಂತಂದೇಳಿ. ಸೊ ಇದು ನೆಗೆಟಿವ್ ಇದ್ದಕ್ಕೆ ಏನದ ಅಂತಂದ್ರೆ ನಮ್ಮ ಅರ್ಥಮೆಟಿಕ್ ಪ್ರೊಗ್ರೆಷನ್ ಏನದ್ರಿ, ಡಿಕ್ರೀಸಿಂಗ್ ಆರ್ಡರ್ ಬರ್ತದೆ. ಸೊ ಇಲ್ಲಿ ಏನ್ ಈಸ್ ಈಕ್ವಲ್ ಟು -81 ಅದ. ಆನಂತರ ನಾವು ಫೈಂಡ್ ಮಾಡ್ಬೇಕಾಗಿದ್ದು ಏನಪ್ಪಾ ಅಂತಂದ್ರೆ ಎನ್ ಈಸ್ ಈಕ್ವಲ್ ಟು ಕ್ವೆಶನ್ ಮಾರ್ಕ್ ಏನನ್ನ ನಾವು ಇಲ್ಲಿ ಫೈಂಡ್ ಮಾಡ್ಬೇಕು ಓಕೆ. ರೈಟ್,
ಸೊ ಫಾರ್ಮುಲಾ ಬರ್ಕೊಳ್ಳೋಣ. ದಟ್ ಈಸ್ ಎನ್ ಇಸ್ ಇಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಎನ್ ಮೈನಸ್ ಒನ್ ಇಂಟು ಡಿ. ಓಕೆ ಫೈನ್. ಎ ಎನ್ ಎ ಎನ್ ಎನ್ ಅಂದ್ರೆ ಏನಾದ್ರಿ? ಮೈನಸ್ ಎನ್ ಒನ್ ಅದು ಇಸ್ ಇಕ್ವಲ್ ಟು ಎ ಅಂದ್ರೆ ಏನಾದ್ರಿ? ಟ್ವೆಂಟಿ ಒನ್ ಐತಿ. ಪ್ಲಸ್ ಎನ್ ಅಂದ್ರೆ ಕಂಡಿಡಿಬೇಕು ಮೈನಸ್ ಒನ್, ಡಿ ಅಂದ್ರೆ ಏನಾದ್ರಿ? ಮೈನಸ್ ಇರುತ್ತೆ. ಇದನ್ನ ಬರೀಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಲಿ. ಏನಪ್ಪಾ ಅಂದ್ರೆ ಈ ಡಿ ನ ಬ್ರಾಕೆಟ್ ಒಳಗಡೆ ಬರ್ಕೊರಿ, ಮೈನಸ್ ತ್ರೀ ಅಂತ ಬರ್ಕೊಡ್ರಿ ಅಂತಂತಂದ್ರೆ ಅದೇನಾಗುತ್ತೆ? ಇಂಟು ಆಗಲ್ಲ, ಮೈನಸ್ ತ್ರೀ ಆಗುತ್ತೆ. ಓಕೆನಾ? ಸ್ವಲ್ಪ ಅಲ್ಲಿ ಹುಷಾರಾಗಿರಲಿ. ಮೈನಸ್ ಏಯ್ಟಿ ಒನ್, ಈ ಟ್ವೆಂಟಿ ಒನ್ ಲೆಫ್ಟ್ ಸೈಡ್ ಬಂದ್ರೆ ಏನಾಗುತ್ತೆ? ಮೈನಸ್ ಟ್ವೆಂಟಿ ಒನ್ ಆಗೈತಿ. ಇಸ್ ಈಕ್ವಲ್ ಟು ಇವೆರಡನ್ನು ಮಲ್ಟಿಪ್ಲೈ ಮಾಡ್ರಿ. ಮೈನಸ್ ತ್ರೀ ಇಂಟು ಏನ್ ಅಂದ್ರೆ ಮೈನಸ್ ತ್ರೀ ಎನ್, ಮೈನಸ್ ತ್ರೀ ಇಂಟು ಒನ್ ಅಂದ್ರೆ ಏನ್ ಬರ್ತೀರಿ? ಪ್ಲಸ್ ತ್ರೀ ಬರ್ತದೆ. ತ್ರೀ ಒನ್ ತ್ರೀ, ಮೈನಸ್ ಇಂಟು ಮೈನಸ್ ಅಂದ್ರೆ ಏನಾಗಿರ್ತೈತಿ ಅಂದ್ರೆ ಪ್ಲಸ್ ಆಗಿರ್ತೈತಿ. ಮೈನಸ್ ಏಯ್ಟಿ ಒನ್ ಮೈನಸ್ ಟ್ವೆಂಟಿ ಒನ್ ಅಂದ್ರೆ ಏನ್ರಿ? ಮೈನಸ್ ಒನ್ ಹಂಡ್ರೆಡ್ ಆ್ಯಂಡ್ ಟೂ ಆಗುತ್ತೆ. ಓಕೆ, ಪ್ಲಸ್ ತ್ರೀ ಲೆಫ್ಟ್ ಸೈಡ್ ಬರಲಿ, ಮೈನಸ್ ತ್ರೀ ಆಗುತ್ತೆ. ಇಸ್ ಇಕ್ವಲ್ ಟು ಮೈನಸ್ ತ್ರೀ ಎನ್. ಓಕೆ, ಎನ್ ಇಸ್ ಇಕ್ವಲ್ ಟು, ಓಕೆ ಒಂದ್ ನಿಮಿಷ, ಇದು ಏನಾಗುತ್ತೆ? ಇದು ಎರಡನ್ನೂ ಸಾಲ್ವ್ ಮಾಡಿದ್ರೆ ಮೈನಸ್ ಒನ್ ನಾಟ್ ಫೈವ್ ಆಗುತ್ತೆ. ಇಸ್ ಇಕ್ವಲ್ ಟು ಮೈನಸ್ ತ್ರೀ ಎನ್, ಮೈನಸ್ ತ್ರೀ ಎನ್. ಎನ್ ಇಸ್ ಇಕ್ವಲ್ ಟು ಮೈನಸ್ ಒನ್ ನಾಟ್ ಫೈವ್ ಡಿವೈಡೆಡ್ ಬೈ ಮೈನಸ್ ತ್ರೀ. ಓಕೆ, ಈ ಮೈನಸ್ ತ್ರೀ ಏನಾದರೂ ಇದ್ರ ಕೆಳಗಡೆ ಬಂದು ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ, ಇದನ್ನ ಈಗ ಸಾಲ್ವ್ ಮಾಡೋಣ. ಏನ್ರಿ? ಮೈನಸ್ ಫೈವ್, ಈ ಮೈನಸ್ ತ್ರೀ ಲೆಫ್ಟ್ ಸೈಡ್ ಬರುತ್ತೆ, ಡಿವೈಡ್ ಮೈನಸ್ ತ್ರೀ ಆಗುತ್ತೆ. ಮೈನಸ್ ತ್ರೀ ಮತ್ತೆ ಏನಾದ್ರಿ? ಇಂಟು ಅದ, ಅದು ಈ ಸಾಟಿ ಕೆಳಗಡೆ ಬಂದ್ರೆ ತ್ರೀ 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 ನೈನ್ ಮೂರು ಉಳಿತು, ಮೂರು ಆಗುತ್ತೆ. ಹೇಳ್ಬೇಕು ಏನಪ್ಪಾ ಅಂದ್ರೆ ಏನಾಗಿರ್ತೈತಿ? ಪಾಸಿಟಿವ್ ಇಂಟಿಜರ್ ಆಗಿರುತ್ತೆ. ಯಾವಾಗ್ಲೂ ಏನಾಗಿರ್ತೈತಿ ಅಂದ್ರೆ ಪಾಸಿಟಿವ್ ಇಂಟಿಜರ್ ಆಗಿರ್ತೈತಿ. ಇದು ಫ್ರಾಕ್ಷನ್ ಆಗಿ ಸಾಧ್ಯ ಇಲ್ಲ, ಆನಂತರ ಏನಂದ್ರೆ ನೆಗೆಟಿವ್ ಇಂಟಿಗೂ ಸಾಧ್ಯ ಇಲ್ಲ. ಸೊ ಪಾಸಿಟಿವ್ ಇಂಟಿಜರ್ ಅಂತ, ಬಟ್ ಏನಪ್ಪಾ ಅಂತಂದ್ರೆ ಇದು ನ್ಯಾಚುರಲ್ ನಂಬರ್ ಆಗಿರ್ಬೇಕು, ಕೌಂಟಿಂಗ್ ನಂಬರ್ ಆಗಿರ್ಬೇಕು. ಯಾಕಪ್ಪಾ ಅಂತಂದ್ರೆ ನಾವು ಏನಾದ್ರೂ ಎಣಿಸ್ಬೇಕಾಗಿತ್ತು ಅಂತಂದ್ರೆ ಒಂದನೇದು, ಎರಡನೇದು, ಮೂರನೇದು, ನಾಲ್ಕನೇದು, ಐದನೇದು, ಆರನೇದು ಅಂತ ಹೇಳ್ತೀವಿ, ಹೊರತಾಗಿ ಮೈನಸ್ ಒಂದನೇದು, ಮೈನಸ್ ಎರಡು, ಮೈನಸ್ ಮೂರನೇದು ಅಂತ ಹೇಳಿಕ್ಕಿಲ್ಲ. ಓಕೆ, ಸೊ ಏನ್ರಿ ಒಂದೂವರಿ, ಎರಡೂವರಿ, ಮೂರುವರಿ, ಇದು ಎಷ್ಟನೇ, ಇದು ಏನ್ರಿ, ಇದು ಎಷ್ಟನೇ ನಂಬರ್ ಅಂತಂದ್ರೆ ಏನ್ರಿ ಎರಡೂವರಿ ನಂಬರ್ ಅಂತ ಹೇಳಿಕ್ಕಾಗಲ್ಲ. ಹೇಳಿದ್ರೆ ಎರಡನೇ ನಂಬರ್ ಇರ್ತದೆ, ಇಲ್ಲ ಅಂತಂದ್ರೆ ಮೂರನೇ ನಂಬರ್ ಇರ್ತದೆ. ಅದು ಸಲುವಾಗಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಬರುವಂತದ್ದು ಏನಾಗಿರ್ತೈತಿ ಅಂದ್ರೆ ಪಾಸಿಟಿವ್ ಇಂಟಿಜರೇ ಆಗಿರ್ಬೇಕು, ಹೊರತಾಗಿ ಇಲ್ಲಿದ್ದು ನೆಗೆಟಿವ್ ನಂಬರ್ ಆಗಿರ್ಲಿಕ್ಕಿಲ್ಲ ಅಥವಾ ಫ್ರಾಕ್ಷನ್ ಆಗಿರ್ಲಿಕ್ಕಿಲ್ಲ. ಓಕೆ, ಸೊ ಈ ತರ ಆ ತರ ಏನಾದ್ರೂ ನಮ್ದು ಆನ್ಸರ್ ಬಂದಿದೆ ಅಂತಂದ್ರೆ ಅದು ನಮ್ದು ರಾಂಗ್ ಆಗಿರ್ತೈತಿ, ಅದನ್ನ ನಾವು ಇನ್ನೊಂದ್ಸರಿ ಕರೆಕ್ಟ್ ಮಾಡ್ಕೋಬೇಕು. ಓಕೆನಾ? ನಂತರ ಓಕೆ ಫರ್ದರ್ ಇಲ್ಲಿ ಏನಾದರೂ ಏನು ಇನ್ನೂ ಫರ್ದರ್ ಕಂಟಿನ್ಯೂ ಅದ ನೋಡ್ರಿ. ಈ ಪ್ರಾಬ್ಲಮ್ ಏನದ? ಆಲ್ಸೋ ಈಸ್ ಎನಿ ಟರ್ಮ್ ಝೀರೋ ಗಿವ್ ರೀಸನ್ ಫಾರ್ ಯುವರ್ ಆನ್ಸರ್ ಅಂತ ಹೇಳ್ತಾನೆ. ಆನಂತರ ಇನ್ನೊಂದು ಏನು ಹೇಳಾಗುತ್ತೆ ಅಂದ್ರೆ ಇದೇ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಝೀರೋ ಅನ್ನೋದು ಒಂದು ಟರ್ಮ್ ಆಗ್ಯದನೋ ಇಲ್ಲೋ ಅಂತಂದ್ರೆ ಚೆಕ್ ಮಾಡ್ರಿ ಅಂತ ಹೇಳಾಗತ್ತಾನೆ. ಇಲ್ಲಿನೂ ಅದನ್ನೇ ಮಾಡ್ತಾನೆ. ಏನ್ರಿ ಆಲ್ರೆಡಿ ಇಲ್ಲಿ ಗೊತ್ತಾದ ಡಾಟಾ ಏನಂತಂದ್ರೆ ಎ ಇಸ್ ಇಕ್ವಲ್ ಟು ಟ್ವೆಂಟಿ ಒನ್ ಅದ, ಆನಂತರ ಡಿ ಇಸ್ ಇಕ್ವಲ್ ಟು ಏನ್ ಮಾಡ ಏನ್ ಬಂದದ್ರಿ? ಮೈನಸ್ ತ್ರೀ ಬಂದದ. ಈಗ ಏನ್ ಮಾಡೋಣ ಅಂತಂದ್ರೆ ಎಂತ್ ಟರ್ಮ್. ಓಕೆ, ಈಗ ಆಲ್ರೆಡಿ ಏನ್ ಅಂತ ಇಲ್ಲಿ ತೊಗೊಂಡಿವ ಅಂತಂದ್ರೆ ಇದನ್ನ ಎಂತ್ ತಗೊಳ್ಬೇಡ, ಎಂತ್ ಟರ್ಮ್ ಅಂತ ತಗೊಳ್ಳೋಣ. ಎಮ್ ಏನಾಗಿರ್ಲಿ ಅಂತಂದ್ರೆ ಝೀರೋ ಆಗಿರ್ಲಿ. ಇಲ್ಲಿ ನಾವೇನ್ ಮಾಡಬೇಕು ಅಂತಂದ್ರೆ ಎಮ್ ಅನ್ನ ಫೈನ್ ಮಾಡ್ಬೇಕು. ಓಕೆ, ರೈಟ್. ಸೊ ಇಲ್ಲಿ ಏನಂತಂದ್ರೆ ಝೀರೋ ಅನ್ನೋದು ಒಂದು ಟರ್ಮ್ ಆಗಿತ್ತು ಅಂದ್ರೆ ಅದು ಎಂತ್ ಟರ್ಮ್ ಆಗಿರ್ಲಿ ಅಂತ ಅನ್ಕೊಳ್ಳೋಣ. ಎಮ್ ಫೈನ್ ಮಾಡೋಣ. ಎಮ್ ಒಂದ್ವೇಳೆ ಏನಾದ್ರೂ ಪಾಸಿಟಿವ್ ಇಂಟಿಜರ್ ಬಂತಪ್ಪ ಅಂತಂದ್ರೆ ಈ ಝೀರೋ ಅನ್ನೋದು ಏನಾಗಿತ್ತು ಅಂದ್ರೆ ಅದಕ್ಕೆ ಆ ಒಂದು ಅರ್ಥಮೆಟಿಕ್ ಪ್ರೊಗ್ರೆಷನ್ಗೆ ಬಿಲಾಂಗ್ ಆಗಿರ್ತೈತಿ. ಅದಕ್ಕೆ ಅದೇನಾಗಿರ್ತೈತಿ ಅಂದ್ರೆ ಅದರದೇ ಆದಂತ ಒಂದು ಟರ್ಮ್ ಆಗಿರ್ತೈತಿ. ಒಂದ್ವೇಳೆ ಅಕಸ್ಮಾತ್ ಆಗಿ ನಮಗೆ ಇಲ್ಲಿ ಬರುವಂತ ನಂಬರ್ ಪಾಸಿಟಿವ್ ಇಂಟಿಜರ್ ಆಗಿರ್ಲಿಲ್ಲ ಅಂತಂದ್ರೆ ಅದೇನಾಗಿರಲಿಲ್ಲ ಅಂತಂದ್ರೆ ಅದರದ ಈ ಒಂದು ಇಪ್ ಇದು ಟರ್ಮ್ ಆಗಿರ್ತಿಲ್ಲ. ಓಕೆ, ಇರ್ಲಿ ನೋಡೋಣ. ಏನ್ರಿ? ಎ ಎನ್ ಇಸ್ ಇಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ. ಸರಿನಾ? ರೈಟ್. ಏನಂದ್ರೆ ಏನ್ ಏನಲ್ಲರಿ ಇಲ್ಲಿ ಎಂ ತಗೊಳ್ಳೋಣ. ಎ ಎಂ ಇಸ್ ಇಕ್ವಲ್ ಟು ಎ ಪ್ಲಸ್ ಎಂ ಮೈನಸ್ ಒನ್ ಇಂಟು ಡಿ. ಎಮ್ ಅಂದ್ರೆ ಏನ್ ತಗೊಂಡಿದ್ವಿ? ಝೀರೋ ತಗೊಂಡಿದ್ವಿ. ಇಸ್ ಇಕ್ವಲ್ ಟು ಎ ಅಂದ್ರೆ ಏನ್ರಿ? ಟ್ವೆಂಟಿ ಒನ್ ಪ್ಲಸ್ ಎಂ ಮೈನಸ್ ಒನ್ ಇಂಟು ಡಿ. ಎಂ ಫೈನ್ ಮಾಡಬೇಕು. ಮೈನಸ್ ಒನ್ ಇಂಟು ಡಿ. ಡಿ ಅಂದ್ರೆ ಏನಂದ್ರಿ? ಮೈನಸ್ ತ್ರೀ. ಅದು ನೋಡೋಣ. ಸೊ ಝೀರೋ ಇಸ್ ಇಕ್ವಲ್ ಟು ಟ್ವೆಂಟಿ ಒನ್ ಪ್ಲಸ್ ಇದನ್ನೆರಡು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಮೈನಸ್ ತ್ರೀ ಇಂಟು ಎಮ್ ಅಂದ್ರೆ ಏನಾಗುತ್ತೆ? ಮೈನಸ್ ತ್ರೀ ಎಮ್ ಬರ್ತೈತಿ. ಮೈನಸ್ ತ್ರೀ ಇಂಟು ಮೈನಸ್ ಒನ್ ಅಂದ್ರೆ ಏನು ಬರ್ತೀರಿ? ಪ್ಲಸ್ ತ್ರೀ ಬರ್ತದೆ. ಓಕೆ, ಝೀರೋ ಇಸ್ ಇಕ್ವಲ್ ಟು ಟ್ವೆಂಟಿ ಒನ್ ಪ್ಲಸ್ ತ್ರೀ ಅಂದರೆ ಟ್ವೆಂಟಿ ಫೋರ್ ಮೈನಸ್ ತ್ರೀ ಎಮ್ ಆಗಿರುತ್ತೆ. ಓಕೆನಾ? ಸೊ ಇದನ್ನು ಇಲ್ಲಿ ಫರ್ದರ್ ಇಲ್ಲಿ ಮುಂದೆ ಸಾಲ್ವ್ ಮಾಡಿರ್ತೀವಿ ನೋಡ್ರಿ. ಇಲ್ಲಿ ಮೈನಸ್ ತ್ರೀ ಎಮ್ ಎಡಗಡೆ ಬಂದರೆ ಏನಾಗುತ್ತೆ? ಪ್ಲಸ್ ತ್ರೀ ಎಮ್ ಆಗ್ತದೆ. ಈಸ್ ಇಕ್ವಲ್ ಟು ಟ್ವೆಂಟಿ ಫೋರ್. ಎಮ್ ಇಸ್ ಇಕ್ವಲ್ ಟು ಎಮ್ ಇಸ್ ಇಕ್ವಲ್ ಟು ಟ್ವೆಂಟಿ ಫೋರ್ ಡಿವೈಡೆಡ್ ಬೈ ತ್ರೀ. ಓಕೆ, ಸೊ ಇಲ್ಲಿ ಎರಡು ನೋಡ್ಬೇಕು. ಇಂಟು ಅದ ಬಲಗಡೆ ಹೋದ್ರೆ ಇದು ಮಲ್ಟಿಪ್ಲಿಕೇಶನ್ ಅಂತ ಇದು ಇದು ಬಲಗಡೆ ಹೋದ್ರೆ ಏನಂತ ಡಿವೈಡೆಡ್ ಬೈ ಆಗುತ್ತೆ. ತ್ರೀ ಒನ್ ಜಾ ತ್ರೀ, ತ್ರೀ ಏಟ್ ಜಾ
24. M is equal to ಏನಾಗುತ್ತೆ ಅಂತಂದರೆ M is equal to ಏನಾಗಿರ್ತಂದ್ರೆ 8 ಆಗಿರ್ತೈತಿ. ವಿಚ್ ಮೀನ್ಸ್ ಏಟ್ ಟರ್ಮ್ ಏನಾಗಿರ್ತೈತಿ ಅಂತಂದರೆ 0 ಆಗಿರ್ತೈತಿ. ದಟ್ ಈಸ್ ಏಟ್ ಈಸ್ ಈಕ್ವಲ್ ಟು ಏನ್ ಇಲ್ಲಿ ಬರೆದು ಬಿಡೋಣ ಏನಂತಂದರೆ 0 ವಿಲ್ ಬಿ ಏಟ್ ಟರ್ಮ್ ಆಫ್ ಗಿವನ್ ಎ ಬಿ. ಇದು 8 ಟರ್ಮ್ ಆಗಿರ್ತೈತಿ. ಆನಂತರ ಇಲ್ಲಿ ಮೈನಸ್ 81 ಅನ್ನೋದು ಏನಾಗಿರ್ತೈತಿ ಅಂದರೆ ಇದನ್ನ ಇಲ್ಲಿ ಬರೀತೇನೆ, ಇಲ್ಲಿ ಮೈನಸ್ 81 ವಿಲ್ ಬಿ 35th ಟರ್ಮ್ ಆಫ್ ಗಿವನ್ ಎ ಪಿ. ಕೊಟ್ಟಿರುವಂಥ ಅರ್ಥಮೆಟಿಕ್ ಪ್ರೊಗ್ರೆಷನ್ ಇದು 35th ಟರ್ಮ್ ಮೈನಸ್ 81 ಆಗಿರ್ತೈತಿ. ಆನಂತರ 8th ಟರ್ಮ್ ಏನಾಗಿರ್ತೈತಿ ಅಂತಂದರೆ 0 ಆಗಿರ್ತದೆ. ಒಂದ್ಸರಿ ಚೆಕ್ ಮಾಡಿರಿ ಕರೆಕ್ಟ್ ಇದೆ ಇಲ್ಲಂತ. ಓಕೆ 35 8, ಎಸ್ ಇಟ್ ಇಸ್ ರೈಟ್. ಓಕೆ ಇದನ್ನು ಪಾಸ್ ಮಾಡಿಕೊಂಡು ಕಾಪಿ ಮಾಡಿಕೊಡ್ರಿ, ದೆನ್ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಎಕ್ಸಾಂಪಲ್. ಓಕೆ ಸೊ ನೆಕ್ಸ್ಟ್ 5th ಎಕ್ಸಾಂಪಲ್ ನೋಡ್ರಿ ಏನದ. ಡಿಟರ್ಮೈನ್ ದ ಎ ಪಿ ಹೂಸ್ ಥರ್ಡ್ ಟರ್ಮ್ ಈಸ್ ಅಂಡ್ 7th ಟರ್ಮ್ ಈಸ್ 9. ಓಕೆ ಸೊ 5th ಎಕ್ಸಾಂಪಲ್ ರೈಟ್. ಡಿಟರ್ಮೈನ್ ಎ ಪಿ ಹೂಸ್ ಥರ್ಡ್ ಈಸ್ 5. ಏನು ಹೇಳಕಂತಾನ್ರಿ, ಮೂರನೇ ಟರ್ಮ್ 5 ಅಂತ ಹೇಳಕತ್ತಾನ. ಆನಂತರ ಇನ್ನೊಂದು ಏನು ಹೇಳಕತ್ತಾನ ಅಂದರೆ ಸಾರಿ ಹಾಂ ಓಕೆ 5 ಆ್ಯಂಡ್ 7th ಟರ್ಮ್ ಈಸ್ 9. 7th ಟರ್ಮ್ ಏನದ ಅಂತಂದರೆ 9 ಹೇಳಕತ್ತಾನ. ಆ್ಯಂಡ್ ಓಕೆ ನಮ್ಗೆ ಏನಂದ್ರೆ ಎ ಪಿ ಫೈಂಡ್ ಹೇಳಕತ್ತಾನ. ಎ ಪಿ ಫೈಂಡ್ ಮಾಡ್ಬೇಕಂದ್ರೆ ನಮ್ಗೆ ಏನು ಬೇಕ್ರಿ, ವಿಷಯ ಗೊತ್ತಿರಬೇಕು. ಒಂದು ಫಸ್ಟ್ ಟರ್ಮ್ ಆನಂತರ ಕಾಮನ್ ಡಿಫ್ರೆನ್ಸ್, ಇವೆರಡು ಗೊತ್ತಿದ್ವು ಅಂದ್ರೆ ನಾವೇನಂದ್ರೆ ಎ ಪಿ ಬರಲಿಕ್ಕೆ ಸಾಧ್ಯ. ಓಕೆನಾ ಸೊ ಇಲ್ಲಿ ನಮ್ಗೆ ಫಸ್ಟ್ ಟರ್ಮ್ ಗೊತ್ತಿಲ್ಲ, ಕಾಮನ್ ಡಿಫ್ರೆನ್ಸ್ ಗೊತ್ತಿಲ್ಲ. ಬಟ್ ನಮ್ಗೆ ಏನು ಕೊಡೋಣ ಅಂದರೆ 3rd ಟರ್ಮ್ ಕೊಡೋಣ, 7th ಟರ್ಮ್ ಕೊಡೋಣ. ಇವೆರಡೂ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ಬೋದು ಅಂತಂದರೆ ಎ ಮತ್ತು ಡಿ ಫೈಂಡ್ ಮಾಡ್ಬೋದು. ಅದರಿಂದ ನಮ್ಗೆ ಏನಂದ್ರೆ ಅರ್ಥಮೆಟಿಕ್ ಪ್ರೊವಿಷನ್ನ ಫೈಂಡ್ ಮಾಡ್ಬೋದು. ಓಕೆ ರೈಟ್. ಇದು ನಮ್ಗೆ ಗೊತ್ತಿರೋದು ಏನಂದ್ರೆ ಎಂತ ಟರ್ಮ್ ಅಂದರೆ ಫಾರ್ಮುಲಾ ಗೊತ್ತು ನಮಗೆ, ಎನ್ ಇಸ್ ಇಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ದಟ್ ಈಸ್ ಎ 3 ಇಸ್ ಇಕ್ವಲ್ ಟು ಎ ಪ್ಲಸ್ 3 ಮೈನಸ್ 1 ಇಂಟು ಡಿ. ಓಕೆ ರೈಟ್. ಎ ತ್ರೀ ಅಂದ್ರೆ ಏನಂದ್ರಿ, 5 ಅದ ಈ ಕಡೆ 5 ಅಂತ ಬರ್ಕೊಳ್ಳೋಣ. ಇದೇನಾಗುತ್ತೆ ಎ ಆಗುತ್ತೆ, ಪ್ಲಸ್ 3 ಮೈನಸ್ 1 ಅಂದ್ರೆ ಏನತ್ರಿ 2 ಆಗುತ್ತೆ, ಇದು 2D ಆಗಿರ್ತೈತಿ. ಓಕೆ ಸೊ ನೀವೇನಂತಂದ್ರೆ ಇದನ್ನ ಡೈರೆಕ್ಟ್ ಆಗಿ ಬರ್ಕೋಬಹುದು. ಇಲ್ಲಿ 3 ಅದ ಅಂತಂದ್ರೆ ಇಲ್ಲಿ ಏನ್ ಬರ್ತಿದೆ ಅಂತಂದ್ರೆ ಎ ಪ್ಲಸ್ 2D ಬರ್ತದೆ. ಓಕೆ ಇರ್ಲಿ ತೊಂದರೆ ಇಲ್ಲ, ಇದು ಮೊದಲನೇದಾಯ್ತು. ಆನಂತರ ಎ 7 ಅಂತಂದ್ರೆ ಏನಂದ್ರೆ ನಮ್ಗೆ ಇಲ್ಲಿ ಎ 7 ಇಸ್ ಇಕ್ವಲ್ ಟು ಸಾರಿ ಎ 7 ಇಸ್ ಇಕ್ವಲ್ ಟು ಏನಾಗುತ್ತೆ, ಎ ಪ್ಲಸ್ 7 ಮೈನಸ್ 1 ಇಂಟು ಡಿ. ಎ 7 ಅಂದ್ರೆ ಏನಾದ್ರಿ 9 ಐತಿ, ಇಸ್ ಇಕ್ವಲ್ ಟು ಎ ಪ್ಲಸ್ 7 ಮೈನಸ್ 1 ಅಂದ್ರೆ ಏನಾಗುತ್ತೆ 6 ಆಗುತ್ತೆ. ದಟ್ ಇಸ್ ಎ ಪ್ಲಸ್ 6D ಆಗಿರ್ತದೆ. ಓಕೆ ಇದು ಏನ್ರಿ, 5 ಇಸ್ ಇಕ್ವಲ್ ಟು ಎ ಪ್ಲಸ್ 2D ಬಂತು, 9 ಇಸ್ ಇಕ್ವಲ್ ಟು ಏನಂತಂದ್ರೆ ಎ ಪ್ಲಸ್ 6D ಬಂತು. ಇಲ್ಲೂ ಏನದ ಅಂತಂದ್ರೆ ಇದನ್ನು ಫರ್ದರ್ ಸಾಲ್ವ್ ಮಾಡ್ಬೇಕಂದ್ರೆ ನಮ್ಗೆ ಎ ಗೊತ್ತಿಲ್ಲ, ಡಿ ಗೊತ್ತಿಲ್ಲ, ಇಲ್ಲೂ ನಮ್ಗೆ ಎ ಗೊತ್ತಿಲ್ಲ, ಡಿ ಗೊತ್ತಿಲ್ಲ. ಇಲ್ಲಿ ಏನದಂದ್ರೆ 2 ಅನ್ನೋನ್ಸ್ ಅದಾವು, 2 ಈಕ್ವೇಷನ್ಸ್ ಅದಾವು. ಇವೆರಡೂ ಸಾಲ್ವ್ ಮಾಡಿವೆ ಅಂದ್ರೆ ನಮ್ಗೆ ಏನು ಸಿಗ್ತೈತಿ ಅಂತಂದ್ರೆ ಎ ಮತ್ತು ಡಿ ವ್ಯಾಲ್ಯೂ ಸಿಗ್ತದೆ. ಇದೇನಾಗಿರ್ಲಿ ಅಂದ್ರೆ ಈಕ್ವೇಶನ್ 1 ಆಗಿರ್ಲಿ, ಇದೇನಾಗಿರ್ಲಿ ಅಂತಂದ್ರೆ ಈಕ್ವೇಶನ್ 2 ಆಗಿರ್ಲಿ. ಓಕೆ ಸೊ ಈಗ ಇದ್ರೊಳಗ ವ್ಯಾಲ್ಯೂಸ್ ಇರೋದಕ್ಕೆ ಏನ್ ಮಾಡೋಣ ಅಂದ್ರೆ ಈ 1 ಈಕ್ವೇಶನ್ ನ 2 ಈಕ್ವೇಶನ್ ಇಂದ ಮೈನಸ್ ಮಾಡೋಣ. ಓಕೆ ಏನ್ರಿ, ಸಬ್ಸ್ಟ್ರಾಕ್ಟ್ ಈಕ್ವೇಶನ್ 1 ಫ್ರಮ್ ಈಕ್ವೇಶನ್ 2 ಒಂದೇ ಕ್ವೆಶನ್ ಎರಡನೇ ಕ್ವೆಶನ್ ಒಳಗಿಂದ ಮೈನಸ್ ಮಾಡ್ತೀವಿ ಅಂದ್ರೆ ಏನಾಗುತ್ತೆ, ಇದು 9 ಇಸ್ ಇಕ್ವಲ್ ಟು ಎ ಪ್ಲಸ್ 6D. ಎರಡನೇ ಕ್ವೆಶನ್ ಇದೆ, ಒಂದೇ ಕ್ವೆಶನ್ ಏನಂದ್ರೆ 5 ಇಸ್ ಇಕ್ವಲ್ ಟು ಎ ಪ್ಲಸ್ 2D ಅದ. ಇದನ್ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ಎರಡನೇ ಕ್ವೆಶನ್ ಏನದಲ್ರಿ ಅದ್ರ ವ್ಯಾಲ್ಯೂಸ್ ಎಲ್ಲ ಏನು ಏನಾಗ್ತಾವ ಅಂತಂದ್ರೆ ಅದ್ರ ಸೈನ್ ಎಲ್ಲ ಏನು ಏನಾಗ್ತಾವ ಅಂದ್ರೆ ಚೇಂಜ್ ಆಗ್ತವೆ. ಇಲ್ಲಿ ಏನದ್ರಿ ಪ್ಲಸ್ ಅದ, ಇದೇನಾಗುತ್ತೆ ಮೈನಸ್ ಆಗುತ್ತೆ. ಇದೇನಾಗಂದ್ರೆ ಇಲ್ಲಿ ಎ ಅದ, ಇದೇ ಪ್ಲಸ್ ಎ ಅದ, ಇದೇ ಏನಾಗುತ್ತೆ ಮೈನಸ್ ಎ ಆಗುತ್ತೆ, ಇದು ಪ್ಲಸ್ 2D ಅಂತ ಮೈನಸ್ 2D ಆಗ್ತೈತಿ. 5 ಹೋದ್ರೆ ಏನಾಗುತ್ತೆ 4 ಬರ್ತೈತಿ. ಇಲ್ಲಿ ಎ ಮೈನಸ್ ಎ ಅಂತಂದ್ರೆ ಎರಡು ಕ್ಯಾನ್ಸಲ್ ಮಾಡಿ ಏನಾಗುತ್ತೆ 0 ಆಗುತ್ತೆ, ಅದನ್ನು ಬರೆಯುವಂತ ಅವಶ್ಯಕತೆ ಇಲ್ಲ. 6D ಮೈನಸ್ 2D, ಇಲ್ಲಿ ಪ್ಲಸ್ ಇದ್ರ ವ್ಯಾಲ್ಯೂ ನಾವು ತೊಗೋಬೇಕಾಗಿತ್ತು, ಸೈನ್ ಪ್ಲಸ್ ಅಲ್ಲ ಮೈನಸ್ ತೊಗೋಬೇಕು. 6D ಒಳಗೆ 2D ಹೋಯ್ತು ಅಂತ ಹೋದ್ರೆ ಏನಾಗುತ್ತೆ ಅಂದ್ರೆ 4D ಉಳಿತೈತಿ. ಇಲ್ಲಿ ನಮಗೆ ಡಿ, ಇಲ್ಲಿ ಇದನ್ನು ಸಾಲ್ವ್ ಮಾಡಿದ್ರೆ ಡಿ ವ್ಯಾಲ್ಯೂ ಬಂದಿರ್ತದೆ. ಈ ಇಲ್ಲಿ 4 ನ ಲೆಫ್ಟ್ ಸೈಡ್ ತೋರಿ ಏನಾಗುತ್ತೆ, ಅಲ್ಲಿ ಇಂಟು 4 ಇರ್ತದೆ, ಡಿವೈಡ್ ಬೈ 4 ಆಗುತ್ತೆ, ಇಸ್ ಇಕ್ವಲ್ ಟು ಡಿ. 4 1 4 1 ಅಂದ್ರೆ ಡಿ ವ್ಯಾಲ್ಯೂ ಏನು ಬಂತಪ್ಪ ಅಂದ್ರೆ ಇಲ್ಲಿ 1 ಬಂತು. ಓಕೆ ಕಾಮನ್ ಡಿಫ್ರೆನ್ಸ್ ಏನು ಬಂತ್ರಿ, 1 ಬಂತು. ಈ ಡಿ ವ್ಯಾಲ್ಯೂ ಹೋಗಿ ಯಾವುದಾದ್ರೂ ಒಂದು ಇಕ್ವೇಶನ್ ಅದು ಬರ್ತದೆ ಅಂತ ಪುಟ್ ದ ವ್ಯಾಲ್ಯೂ ಆಫ್ ಡಿ, ಇನ್ ಇನ್ ಇಕ್ವ
ಇಕ್ವೇಶನ್ 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 ನೀವು ಇಕ್ವೇಶನ್ ಒಳಗೆ ಹೋಗಂತೇನಿಲ್ಲ, ಸೆಕೆಂಡ್ ಗೆ ಪುಟ್ ಮಾಡಬಹುದು, ಯಾವ್ದಾದ್ರು ಒಂದು ತಗೊಂಡು ನಡೆಸಿರುತ್ತೆ. ಓಕೆ, ಇಕ್ವಲ್ ಟು ಎ ಪ್ಲಸ್ ಟು ಡಿ ಅದ, ಫೈವ್ ಟು ಎಲ್ಲ ಇಲ್ಲ ಗೊತ್ತಿಲ್ಲ, ಡಿ ವೈ ಟು ಪ್ಲಸ್ ಇನ್ ಟು ಡಿ ಅಂದ್ರೆ ಒನ್ ಅದ ಇಲ್ಲ, ಅಲ್ಲಿ ಕ್ರಿಯೇಟ್ ಮಾಡಿವಿ ಅದನ್ನ ಮಾಡೋಣ. ಫೈವ್ ಇಸ್ ಇಕ್ವಲ್ ಟು ಫೈವ್ ಇಸ್ ಇಕ್ವಲ್ ಟು ಎ ಪ್ಲಸ್ ಟು ಏನಂದ್ರೆ ಟು ಆಗುತ್ತೆ, ಇದು ಲೆಫ್ಟ್ ಸೈಡ್ ಏನಾಗುತ್ತೆ ರೀ ಮೈನಸ್ ಟು ಆಗುತ್ತೆ, ಇಸ್ ಇಕ್ವಲ್ ಟು ಎ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಎ ಇಸ್ ಇಕ್ವಲ್ ಟು ಹೇಗೈತೈತಿ. ಓಕೆ, ವ್ಯಾಲಿ ಬಂತು, ಎ ವ್ಯಾಲಿ ಬಂತು, ಇದು ನಾವೇನು ಮಾಡ್ಬೋದು ಅಂದ್ರೆ ಆಟೋಮೆಟಿಕ್ ಪ್ರೊಗ್ರೆಷನ್ ನ ಬರೀಬಹುದು. ಓಕೆ, ಸೊ ನಮ್ಗೆ ಗೊತ್ತು ಏನ್ರಿ, ಜನರಲ್ ಫಾರ್ಮ್, ಜನರಲ್ ಫಾರ್ಮ್ ಆಫ್ ಆನ್ ಎ ಪಿ, ಎ ಪಿ ಈಸ್, ಎ ಪಿ ಜನರಲ್ ಫಾರ್ಮ್ ಏನದ ಅಂತಂದ್ರೆ ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಸೊ ಅನ್ನದ. ಓಕೆ, ಸೊ ಎ ಅಂದ್ರೆ ಏನದ್ರಿ ತ್ರೀ ಅದ, ಕಾಮ ತ್ರೀ ಪ್ಲಸ್ ಡಿ ಏನ್ರಿ ತ್ರೀ ಪ್ಲಸ್ ಒನ್ ಅಂದ್ರೆ ಫೋರ್, ಮತ್ತೆ ಇದನ್ನ ಬರಬೇಡಣ ಯಾವುದಕ್ಕೂ, ತ್ರೀ ಪ್ಲಸ್ ಒನ್ ಕಾಮ ತ್ರೀ ಪ್ಲಸ್ ಟು ಇಂಟು ಒನ್ ಸೊ ಆನ್, ಇದೇನಾಗುತ್ತೀರಿ ತ್ರೀ ಆಗತ್ತೆ, ತ್ರೀ ಪ್ಲಸ್ ಒನ್ ಅಂದ್ರೆ ಏನ್ರಿ ಫೋರ್, ಟು ಒನ್ ಜಾ ಟು, ಟು ಪ್ಲಸ್ ತ್ರೀ ಫೈವ್ ಆ್ಯಂಡ್ ಸೋ ಆನ್. ಇಲ್ಲಿ ಏನಾದ್ರಿ ಕಾಮನ್ ಡಿಫ್ರೆನ್ಸ್ ಒನ್ ಅದ, ಕಾಮನ್ ಡಿಫ್ರೆನ್ಸ್ ಅದ ಒನ್ ಅದ ಅಂತಂದ್ರೆ ಏನು ಬಂದ್ರೆ ನಮ್ಗೆ ಏನು ಬಂದಿರ್ತಾವೆ ಅಂತಂದ್ರೆ ಸೀರಿಯಲ್ ನಂಬರ್ ಬಂದಿರ್ತಾವೆ, ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಈ ಥರನ ಬಂದಿರ್ತಾವೆ, ಯಾಕಂದ್ರೆ ಕಾಮನ್ ಡಿಫ್ರೆನ್ಸ್ ಕಾಮನ್ ಡಿಫ್ರೆನ್ಸ್ ಡಿ ಏನಾದ್ರಿ ಒನ್ ಅದ. ಅಕಸ್ಮಾತ್ ಏನಾದರೂ ಕಾಮನ್ ಡಿಫ್ರೆನ್ಸ್ ಟೂ ಇತ್ತಪ್ಪ ಅಂದ್ರೆ ಬಂದಿದ್ರೆ ಇವನ್ ಬರ್ತಾ ನಂಬರ್ ಬರ್ತಿದ್ವಿ, ಇಲ್ಲ ಅಂತಂದ್ರೆ ನಂಬರ್ ಬರ್ತಿದ್ವಿ. ಓಕೆ, ಸೊ ಪಾಸ್ ಮಾಡ್ಕೊಂಡ್ರಿ. ನೆಕ್ಸ್ಟ್ ಸಿಕ್ಸ್ ಪ್ರಾಬ್ಲಮ್ ಏನಂದ್ರೆ ನೋಡ್ರಿ, ಚೆಕ್ ವೆದರ್ 301 ಇಸ್ ಟರ್ಮ್ ಆಫ್ ಟವರ್ಸ್ 5 11 17 23. ಓಕೆ, ಸೊ ಏನ್ ಮಾಡಿದ ಅಂತಂದ್ರೆ 5 11 17 23 ಅಂತ ಒಂದು ಲಿಸ್ಟ್ ಆಫ್ ನಂಬರ್ ಅದರಿ. ಓಕೆ, ಸಿಕ್ಸ್ತ್ ಎಕ್ಸಾಂಪಲ್ ಏನನ್ನ ಕೊಟ್ಟ 5 11 17 23 ಸೊ ಆನ್ ಅಂತಂದ್ರೆ ಒಂದು ಲಿಸ್ಟ್ ಆಫ್ ನಂಬರ್ ಅದರಿ, ಇದ್ರೊಳಗೆ 3 1 ಅನ್ನೋದು ಇದ್ದಿರ್ತದೆ ಒಂದು ಅರ್ಥ ಇಲ್ಲ ಅಂತಂದ್ರೆ ಚೆಕ್ ಮಾಡ್ರಿ ಹೇಳಕತ್ತಾನ ಏನ್ ಅನ್ಕೋ ಅಂತಂದ್ರೆ ಎಂತರ್ಮ್ ಅಂತ. ಓಕೆ, ದಟ್ ಈಸ್ ಏನ್ರಿ 3 1 ಅನ್ನೋದು ಏನಾಗಿರ್ಲಿ ಅಂದ್ರೆ ಎಂತ ಆಗಿರ್ಲಿ, ಇಲ್ಲಿ ನಾವೇನಂದ್ರೆ ಫೈಂಡ್ ಮಾಡ್ಬೇಕು ಎನ್ ಫೈಂಡ್ ಅದು ಏನಂದ್ರೆ ವ್ಯಾಲ್ಯೂ ಟರ್ಮ್ ಆಗೈತಿ ಅಂತ ಸ್ಟೂಡೆಂಟ್ ಆಗಿರ್ಲಿಲ್ಲ ಅಂತಂದ್ರೆ ಇದು ಏನಂದ್ರೆ ಇದ್ರ ಈ ಒಂದು ಅರ್ಥ ಒಂದು ಅರ್ಥಮೆಟಿಕ್ ಪ್ರೊವಿಷನ್ ಟರ್ಮ್ ಆಗಿಲ್ಲ. ಅದಕ್ಕೂ ಮುಂಚೆ ಮೊದಲಕ್ಕೆ ಏನಂತಂದ್ರೆ ಅವ್ನು ಏನ್ ಮೆನ್ಷನ್ ಮಾಡಿದಾನೆ ಅಂದ್ರೆ ಇಲ್ಲಿ ಲಿಸ್ಟ್ ಆಫ್ ನಂಬರ್ ಇದ್ದಾನೆ, ಇದು ಎ ಪಿ ಅಂತಂದ್ರೆ ನಮಗೆ ಕರೆಗೆ ಹೇಳಿಲ್ಲ ಮುಂದೆ ಇದು ಎ ಪಿ ಅಂತಂದ್ರೆ ಮೊದಲಕ್ಕೆ ಇದನ್ನ ಚೆಕ್ ಮಾಡ್ಕೊಳ್ಳೋಣ, ಎ ಪಿ ಅದ ಇಲ್ಲ ಚೆಕ್ ಮಾಡ್ಕೋತೀವಿ ಕಾಮನ್ ಡಿಫ್ರೆನ್ಸ್ ಅನ್ನ ಕಂಡುಹಿಡಿತೀವಿ ಸೇಮ್ ಆಗಿದ್ರೆ ಅದು ಎ ಪಿ ಆಗಿರ್ತದೆ. ಓಕೆ, ಸೊ ಡಿ ಇಸ್ ಎ ಟು ಮೈನಸ್ ಎ ಒನ್, ಎ ಟು ಅಂದ್ರೆ 11 ಅದ, ಮೈನಸ್ ಎ ಒನ್ ಅಂದ್ರೆ ಏನದ 11 ಮೈನಸ್ 5 ಅಂದ್ರೆ ಏನ್ ಬರ್ತದ, ಇಟ್ ವಿಲ್ ಬಿ 6 ಬರ್ತದ ರೈಟ್. ಡಿ ಇಸ್ ಎ ಟು ಮೈನಸ್ ಎ ಒನ್ ಅಂದ್ರೆ ನೆಕ್ಸ್ಟ್ ಏನ್ ಬರ್ತದೆ ತ್ರೀ ಮೈನಸ್ ಎ ಟು, ಎ ತ್ರೀ ಮೈನಸ್ ಎ ಟು ಅಂತಂದ್ರೆ ಏನಾಗುತ್ತೆ 17 ಮೈನಸ್ 11 ಅದೇನಾಗಿರ್ತೈತಿ, ಎರಡು ಕಡೆ ವ್ಯಾಲ್ಯೂ 6 ಬರಾಕತ್ತೈತಿ. ಇನ್ನೊಂದ್ ಸಾರಿ ಚೆಕ್ ಮಾಡ್ಬಿಡೋಣ, ದಟ್ ಈಸ್ ಎ ಫೋರ್ ಮೈನಸ್ ಎ ತ್ರೀ, ಎ ಫೋರ್ ಅಂದ್ರೆ ಏನದ್ರಿ 23 ಮೈನಸ್. ಓಕೆ, ಇದನ್ನ ಮಾಡಿದ್ರೆ ಸಹಿತ ಏನ್ ಬರ್ತದೆ ಅಂದ್ರೆ ವ್ಯಾಲ್ಯೂ ಬರಾಕತ್ತೈತಿ 6 ಅಂತ ಇದು ಆರ್ಥಮೆಟಿಕ್ ಪ್ರೊಗ್ರೆಷನ್ ಫಾರ್. ಓಕೆ, ಇಲ್ಲಿ ಅದು ಏನಾಗೈತಿ ಅಂದ್ರೆ ಇರ್ತೈತಿ. ಓಕೆ, ಎನ್ ಅನ್ನ ನಾವಿಲ್ಲಿ ಏನ್ ಮಾಡ್ಬೇಕು, ಡಿ ಅನ್ನೋದನ್ನ ನಾವ್ ಮಾಡಿದೀವಿ, ದಟ್ ಇಸ್ 6. ನಾವು ಎನ್ ವ್ಯಾಲ್ಯೂನ ಫೈನ್ ಮಾಡ್ಬೇಕು, ದಟ್ ಇಸ್ ಎನ್ ಇಸ್ ಗುಡ್ ಕ್ವಶನ್ ಮಾರ್ಕ್. ಆನಂತರ ಎನ್ ಇಸ್ ಗುಡ್ ಏನದಂದ್ರೆ 301. ಓಕೆ, ದಟ್ ಇಸ್ ಎನ್ ಇಸ್ ಇಕ್ವಲ್ ಟು ಇಕ್ವಲ್ ಟು ಎ ಪ್ಲಸ್ ಮೈನಸ್ ಒನ್ ಇನ್ ಡಿ, ದಟ್ ಇಸ್ ಎನ್ ಅಂದ್ರೆ ಏನಾದ್ರಿ 301 ಇಸ್ ಇಕ್ವಲ್ ಟು ಎ ಅಂದ್ರೆ ಏನಾದ್ರಿ 5 ಪ್ಲಸ್ ಎನ್ ಮೈನಸ್ ನನಗೆ ಗೊತ್ತಿಲ್ಲ ಅದನ್ನ ಅದೇ ರೀತಿ ಬರ್ಕೊಳ್ಳೋಣ. ಡಿ ಅಂದ್ರೆ ಏನಂದ್ರೆ 6 3 1 ಈ 5 ಅಂದ್ರೆ ಮೈನಸ್ 5 ಆಗುತ್ತೆ ಈಕ್ವಲ್ ಟು 6 ಇಂಟು ಏನ್ ಅಂದ್ರೆ ಏನಾಗುತ್ತೆ 6n ಮೈನಸ್ 6 ಆಗುತ್ತೆ. 301 ಮೈನಸ್ 5 ಅಂದ್ರೆ ಏನ್ ಬರ್ತೀರಿ, ಇಟ್ ವಿಲ್ ಬಿ 296 290 ಇಸ್ ಇಕ್ವಲ್ ಟು 6n, ಈ ಮೈನಸ್ 6 ಅನ್ನ ಈ ಕಡೆ ತಗೊಂಡ್ ಬಂದ್ಬಿಡೋಣ ಪ್ಲಸ್ 6 ಆಗುತ್ತೆ 296 ಪ್ಲಸ್ 6 ಇಸ್ ಇಕ್ವಲ್ ಟು ಸೆವೆನ್ ಆಗುತ್ತೆ. ಇವೆರಡೂ ಆ್ಯಡ್ ಮಾಡಿದ್ರೆ ಏನಾಗುತ್ತೆ 302 ಆಗುತ್ತೆ, 302 ಇಸ್ ಇಕ್ವಲ್ ಟು 6n, ಎನ್ ಇಸ್ ಇಕ್ವಲ್ ಟು ಏನಾಗುತ್ತೆ ಅಂದರೆ ಇದೇನಾಗುತ್ತೆ
ಈ ಕಡೆ ಬಂದರೆ ಡಿವೈಡೆಡ್ ಬೈ ಆಗುತ್ತೆ, ದಟ್ ಇಸ್ 302 ಡಿವೈಡೆಡ್ ಬೈ 6 ಆಗುತ್ತೆ. 2 3 6, 2 1 ಎಷ್ಟು ಉಳಿದ್ರಿ? 1 ಉಳಿದ್ರು, 10 ಆಯಿತು. 2 5 10, 2 1 2, ಇಲ್ಲಂದ್ರೆ 151 ಡಿವೈಡೆಡ್ ಬೈ 3 ಬಂತು. ಈ 151 ಏನಂದ್ರೆ 3 ಇಂದ ಡಿವೈಡ್ ಆಗಲ್ಲ ನೋಡ್ರಿ, 1 + 6, 6 + 1, 7, 7 ಇಂದ ಡಿವೈಡ್ ಆಗಲ್ಲ. ಹಿಂಗ ಈ ನಂಬರ್ ಏನಂತಂದ್ರೆ 3 ಇಂದ ಆಗಲ್ಲ. ಸೊ ಇದು ಏನಂತಂದ್ರೆ ಪಾಸಿಟಿವ್ ಯೂಸರ್ ಬಂದಿತ್ತಪ್ಪ ಅಂತಂದ್ರೆ ಪ್ರಾಪರ್ ಒಂದು ಹೋಲ್ ಬಂದಿತ್ತು ಅಂತಂದ್ರೆ ಅಂತಂದ್ರೆ ಅರ್ಥ ಇದೇನ್ರಿ ಈ ಟರ್ಮ್ 3 ಅಂತ ಟರ್ಮ್ ಈ ಅಂತ ಹೇಳ್ತಿದ್ವಿ. ಏನಂದ್ರೆ ಇದು ಫ್ರಾಕ್ಷನ್ ಈ ಇದು 301 ಅಂದ್ರೆ ಕೊಟ್ಟಿರುವಂತ ಮೆಟ್ರಿಕ್ ಪ್ರೊಗ್ರೆಷನ್ ಇಂದ ಟರ್ ಆಗಿರಂಗಿಲ್ಲ. ಓಕೆನಾ? ಸೊ ಹಿಯರ್ ಹಿಯರ್ ಎನ್ ಈಸ್ ಫ್ರಾಕ್ಷನ್. ಎನ್ ಅನ್ನೋದು ಏನದ ಅಂತಂದ್ರೆ ಫ್ರಾಕ್ಷನ್ ಅದ, ಫ್ರಾಕ್ಷನ್ ಏನಂದ್ರೆ ಫ್ರಾಕ್ಷನ್ ಅದ. ದೇರ್ ಫೋರ್ 301 ಈಸ್ 301 ಈಸ್ ನಾಟ್ ಎ ಟರ್ಮ್ ಆಫ್ ಗಿವನ್ ಅರ್ಥಮೆಟಿಕ್ ಪ್ರೊವಿಷನ್ ಕೊಟ್ಟಿರುವಂತ ಪ್ರೊವಿಷನ್ ಅಂದ್ರೆ ಆಗಿರೋದಲ್ಲ. ಯಾಕಂದ್ರೆ ನಮಗೆ ಟರ್ಮ್ ಬಂದಿರೋದು ಏನಾಗಿದೆ ಅಂತಂದ್ರೆ ಅದಕ್ಕೆ ಸಂಬಂಧ ಇದು ಪ್ರೊವಿಷನ್ ನ ಟರ್ಮ್ ಆಗಿರೋದಿಲ್ಲ. ಓಕೆನಾ? ಸೆವೆನ್ ಪ್ರಾಬ್ಲಮ್ ನೋಡ್ರಿ ಏನ. ಹೌ ಮೆನಿ ಟೂ ನಂಬರ್ಸ್ ಆರ್ ಡಿವಿಸಿಬಲ್ ಬೈ ಟೂ ಡಿಜಿಟ್ ನಂಬರ್ಸ್ ಎಷ್ಟು ಅದಾವಲ್ಲ ಅದ್ರೊಳಗೆ ಟೂ ಡಿಜಿಟ್ ನಂಬರ್ ಎಷ್ಟು ಟೂ ಡಿಜಿಟ್ ನಂಬರ್ಸ್ ಇಂದ ಡಿವೈಡ್ ಆಗ್ತಾವ ಅಂತ ಕೇಳ. ಓಕೆ, ಸೊ 3 divisible by 3 ಅಂದ್ರೆ ಏನಾಗಿರ್ತದೆ? 3 ಮಳಿಗಿರ್ತಾವ. 3 ಮಲ್ಟಿಪಲ್ ಅಂದ್ರೆ ಯಾವ ಬರ್ತಾವ್ರಿ? 3 ಟೇಬಲ್ ಒಳಗಿರುವಂತ ನಂಬರ್ಸ್ ಬಂದಿರ್ತಾವ. 3, 6, 9, 12, 15, 18, 21 ನಂಬರ್ಸ್ ಬಂದಿರ್ತಾವ. ಆ ಸಮಸ್ಯೆ ಏನಪ್ಪ ಅಂತಂದ್ರೆ ಇಲ್ಲಿ ಒಂದವ ಏನಂದ್ರೆ ಕಂಡೀಷನ್ ಮಾಡ್ಲಿಕ್ಕೆ ಏನಪ್ಪ ಅಂದ್ರೆ 2 digit ನಂಬರ್ಸ್ ಆಗಿರ್ಬೇಕು ಅಂತ. ಹಂಗಂದ್ರೆ 3, 6, 9 ಅಂದ್ರೆ ಏನಪ್ಪ 2 digit ನಂಬರ್ಸ್ ಅಲ್ಲ, 1 digit ನಂಬರ್. ಹಂಗಂದ್ರೆ ಫಸ್ಟ್ 2 digit ನಂಬರ್ ಬರೋದು ಯಾವ್ದಪ್ಪ ಅಂದ್ರೆ 12, ನಂತರ ಬರೋದು 15, ನಂತರ ಬರೋದು 18 ಅಂಡ್ ಸೋ ಆನ್. ಹಂಗ ನಾವು ನೋಡ್ಕೋತೀವಿ ಅಂದ್ರೆ 2 digit ಒಳಗೆ ಲಾಸ್ಟ್ 3 digit 3 ಲಿಂದ ಡಿವೈಡ್ ಆಗುವಂತ ನಂಬರ್ ಯಾವ್ದಪ್ಪ ಅಂತಂದ್ರೆ 99. ಲಾಸ್ಟ್ ಡಿಜಿಟ್ ಯಾವ್ದಪ್ಪ ಅಂದ್ರೆ 2 digit ನಂಬರ್, 3 ಲಿಂದ ಡಿವೈಡ್ ಆಗುವಂತ 2 digit ನಂಬರ್ ಯಾವ್ದಪ್ಪ ಅಂತಂದ್ರೆ 99. ಈಗ ನಾವೇನ್ ಮಾಡ್ಬೇಕು, ಇದ್ರೊಳಗೆ ಎಷ್ಟು ಟರ್ಮ್ಸ್ ಅದಾವ ಅಂತ ಫೈಂಡ್ ಮಾಡಿದ್ವಿ ಅಂತಂದ್ರೆ, ಇದು ಇದು ಎಷ್ಟನೇ ಟರ್ಮ್ ಅಂತ ಫೈಂಡ್ ಮಾಡಿದ್ವಿ ಅಂತಂದ್ರೆ ನಮ್ಗೆ ಏನ್ ಸಿಗ್ತದೆ ಅಂತಂದ್ರೆ ಟೋಟಲ್ ಎಷ್ಟು 2 digit ನಂಬರ್ಸ್ ಅದಾವ 3 ಲಿಂದ ಡಿವ್ ಅಂತಂದ್ರೆ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಓಕೆ, ಸೊ ಇಲ್ಲಿ ನಮ್ಗೆ ಗೊತ್ತಿರೋದು ಏನಪ್ಪ ಅಂತಂದ್ರೆ ಫಸ್ಟ್ ಅದು ಎ ಇಸ್ ಈಕ್ವಲ್ ಟು 12, ನಂತರ ಕಾಮನ್ ಡಿಫರೆನ್ಸ್ ಏನಪ್ಪ ಅಂದ್ರೆ ಕಾಮನ್ ಡಿಫರೆನ್ಸ್ ಅನ್ನ ಫೈಂಡ್ ಮಾಡೋಣ. a2 - a1, a2 ಅಂದ್ರೆ ಏನಂದ್ರಿ 15 ಅದ, ಮೈನಸ್ a1 ಅಂದ್ರೆ ಏನಂದ್ರಿ 12 ಅದ. 15 - 12 ಅಂದ್ರೆ ಏನ್ ಬರುತ್ತೆ? 3 ಬರ್ತದ. ಓಕೆ, ಸೊ ಎಂತ ಟರ್ಮ್ ಏನಾಗಿರ್ಲಿ ಅಂತಂದ್ರೆ 99 ಆಗಿರ್ಲಿ, ನಾವಿಲ್ಲಿ ಫೈನ್ ಮಾಡ್ಬೇಕಾಗಿದ್ದು ಏನಂದ್ರೆ ಎನ್ ಫೈನ್ ಮಾಡಬೇಕು. ಎನ್ ನಮ್ಗೆ ಏನ್ ಇಲ್ಲಿ ಎನ್ ಏನ್ ಫೈನ್ ಮಾಡಿರ್ತಾವಲ್ಲ ಅಷ್ಟು ಏನಾಗಿರ್ತಾವ ಅಂತಂದ್ರೆ ಅಷ್ಟು ಟರ್ಮ್ ಅಷ್ಟು ನಂಬರ್ಸ್ ಏನಂತಂದ್ರೆ 3 ಲಿಂದ ಡಿವೈಡ್ ಆಗುವಂತ 2 digit ನಂಬರ್ಸ್ ಇರ್ತಾವ. ಸರಿನಾ? ದಟ್ ಈಸ್ an is equal to a(n-1)(2). ಏನ್ ಅಂದ್ರೆ ಏನಂದ್ರಿ 99 ಐತಿ, ಇಸ್ ಈಕ್ವಲ್ ಟು ಎ ಅಂದ್ರೆ 12 ಪ್ಲಸ್ n-1 ಅಂತಂದ್ರೆ ಏನ್ರಿ ಎನ್ ನಾವು ಫೈನ್ ಮಾಡಬೇಕು. n-1 × d ಅಂದ್ರೆ ಏನಂದ್ರಿ 3 ಅದ. ದಟ್ ಈಸ್ 99 = 12 ಪ್ಲಸ್ 3 × ಏನಂದ್ರೆ ಏನ್ ಬರ್ತದ 3 ಏನ್ ಬರ್ತದ, ಮೈನಸ್ 3 × 1 ಅಂದ್ರೆ ಏನ್ ಬರ್ತೀರಿ 3 ಬರ್ತದ. 12 - 3 ಅಂದ್ರೆ ಏನ್ ಬರ್ತಿಲ್ಲಿ, 12 - 3 ಅಂದ್ರೆ ಏನ್ ಬರ್ತೀರಿ 9 ಬರ್ತದ. 9 + 3n. ಓಕೆ, 9 + 3n. ಈ 9 ನ ಲೆಫ್ಟ್ ಸೈಡಿಗೆ ತೊಂಬರೋಣ, ಏನಾಗುತ್ತೆ 99 - 9 = 3n. ದಟ್ ಈಸ್ 3n = 99 - 9 ಅಂದ್ರೆ ಏನ್ ಬರ್ತೀರಿ 90 ಬರ್ತದ. ಓಕೆ ರೈಟ್, ಇದನ್ನ ಮುಂದೆ ಸಾಲ್ವ್ ಮಾಡೋಣ. ಇಲ್ಲಿ 3n = n = 90 / 3. ಇವೆರಡು ನೋಡ್ಬೇಕು, ಇಂಟು ಅದ ರೈಟ್ ಸೈಡಿಗೆ ಬಂದ್ರೆ ಡಿವೈಡೆಡ್ ಬೈ ಆಗ್ತದ್ರಿ, ಡಿವೈಡ್ ಬೈ 3 ಆಗುತ್ತೆ. 3 once 3, 30 times. ಅಂದ್ರೆ ಏನಾಗುತ್ತಂದ್ರೆ n = 30 ಬರ್ತದೆ. ಸೊ ಹಂಗಂದ್ರೆ ಟೋಟಲ್ 32 digit ನಂಬರ್ಸ್ ಅದಾವ್ರಿ, ವಿಚ್ ಆರ್ ಡಿವಿಸಿಬಲ್ 3. ಓಕೆ, ಸೊ ದೇರ್ ಆರ್ 30 2 digit numbers divisible numbers
divisible by divisible divisible by divisible by 3 3 ಇಂದ ಡಿಜಿಟ್ ಡಿವೈಡ್ ಆಗುವಂತ 2 ಡಿಜಿಟ್ ನಂಬರ್ಸ್ ಎಷ್ಟದವ ಅಂತಂದ್ರೆ 30 ಅದಾವ ಓಕೆ ಸೊ ಆನ್ಸರ್ ಚೆಕ್ ಮಾಡಿದ್ರೆ ಏನದ್ರಿ ದಟ್ ಇಸ್ ಇಟ್ ಇಸ್ ರೈಟ್ ಥರ್ಡ್ ಕರೆಕ್ಟ್ ಅದ್ರಿ ಓಕೆ ಫೈನ್ ಸೊ ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡಿ ದೆನ್ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಎಕ್ಸಾಂಪಲ್ ದಟ್ ಇಸ್ ದ 7 ಓಕೆ ಸೊ ನೆಕ್ಸ್ಟ್ ಏರ್ ಪ್ರಾಬ್ಲಮ್ ಏನದ ನೋಡ್ರಿ ಫೈಂಡ್ ದ 11th ಟರ್ಮ್ ಫ್ರಮ್ ದ ಲಾಸ್ಟ್ ಟರ್ಮ್ ಆಫ್ ದ ಎ ಪಿ 10-7-4 ಓಕೆ ಏನದ್ರಿ 10-7-4 ಸೋ ಆನ್ ಅಪ್ ಟು -62 ಏನದನ್ರಿ ಫೈಂಡ್ ದ 11th ಟರ್ಮ್ ಫ್ರಮ್ ದ ಲಾಸ್ಟ್ ಟರ್ಮ್ ಅಂದ್ರೆ ಲಾಸ್ಟ್ ಟರ್ಮ್ಲಿಂದ ಏನಂತಂದ್ರೆ 11th ಟರ್ಮ್ ಇಲ್ಲಿ ತನಕ ನಾವು ಸಾಲ್ವ್ ಮಾಡಿದಂಥ ಪ್ರಾಬ್ಲಮ್ ಒಳಗೆ ಏನು ಮಾಡಿದ ಅಂದ್ರೆ ಮೊದಲಿಂದ ನಾವು 11th ಟರ್ಮ್ ಫೈಂಡ್ ಮಾಡ್ತಿದ್ವಿ ಬಟ್ ಈ ಪ್ರಾಬ್ಲಮ್ ಒಳಗೆ ಏನು ಮಾಡಿದಂತಂದ್ರೆ ಉಲ್ಟಾ ಅಂದ್ರೆ ಇಡೀ ಲಾಸ್ಟ್ ಟರ್ಮ್ಲಿಂದ ಉಲ್ಟಾ ನಮ್ಗೆ ಏನಂದ್ರೆ 11th ಟರ್ಮ್ ಏನದ ಅಂತಂದ್ರೆ ಕೇಳಕತ್ತಾನ ಟುವರ್ಡ್ಸ್ ದ ಫಸ್ಟ್ ಟರ್ಮ್ ಆಫ್ ದ ಗಿವನ್ ಎ ಪಿ ಕೊಟ್ಟಿರುವಂಥ ಎ ಪಿ ಒಳಗೆ ಈ ಕಡೆಯಿಂದ ಬಲಗಡೆಯಿಂದ ಕೌಂಟ್ ಮಾಡ್ಕೊಂತ ಬಂದ್ರೆ 11th ಟರ್ಮ್ ಏನಾಗಿರ್ತೈತಿ ಅಂತ ಕೇಳ್ತಾ ಇದ್ದಾರೆ ಓಕೆ ಸೊ ಇದಕ್ಕೆ ನಾನು ಏನಂತಂದ್ರೆ ದಟ್ ನಿಮ್ಗೊಂದು ಆಕ್ಚುಲಿ ನಮ್ಗೆ ಏನಂತಂದ್ರೆ ಅದನ್ನ ಮಾಡ್ಬೇಕಾದ್ರೆ ನಾವೇನ್ ಮಾಡ್ಬೇಕಂದ್ರೆ ಇದು 62nd ಟರ್ಮ್ ಏನದ -62 ಅದಲ್ಲ ಇದು ಎಷ್ಟನೇ ಟರ್ಮ್ ಅದ ಅಂತಂದ್ರೆ ನಮಗೆ ಮೊದಲೇ ಗೊತ್ತಾಗುತ್ತೆ ದಟ್ ಇಸ್ ದ ಫಸ್ಟ್ ಥಿಂಗ್ ಓಕೆ ಅದು ಗೊತ್ತಾಯ್ತು ಅಂದ್ರೆ ಅಲ್ಲಿಂದ ನಾವು 11nd ಟರ್ಮ್ ಕಂಡುಹಿಡಿದು ಏನಾಗುತ್ತೆ ಅಂದ್ರೆ ಸ್ವಲ್ಪ ಈಸಿ ಆಗಿರ್ತೈತಿ ಆ್ಯಂಡ್ ಓಕೆ ಫಸ್ಟ್ ಇದನ್ನು ನಾವು ಫೈಂಡ್ ಮಾಡಿಬಿಡೋಣ ಏನ್ರಿ ದಟ್ ಅದ್ರ ಸಲುವಾಗಿ ಇದನ್ನ ಏನು ಅನ್ಕೊಳ್ಳೋಣ ಎ -62 ಏನ್ ಅನ್ಕೊಳ್ಳೋಣ ಇದು ಎಷ್ಟನೇ ಟರ್ಮ್ ಅಂತ ಗೊತ್ತಿಲ್ಲ ಅದ್ರ ಸಲುವಾಗಿ ಇದನ್ನ ನಾವು ಏನಂತ ಅನ್ಕೊಳಕತ್ತೀವಿ ಅಂದ್ರೆ 8 ಟರ್ಮ್ ಅಂತ ಅನ್ಕೊಳಕತ್ತೀವಿ ಓಕೆ ಫಸ್ಟ್ ಟರ್ಮ್ ಏನದ್ರಿ 10 ಅದ ಕಾಮನ್ ಡಿಫ್ರೆನ್ಸ್ ಏನದ ಅಂದ್ರೆ 7-10 ಅಥವಾ A2-A1 ದಟ್ ಈಸ್ 7-10 ಈಸ್ ಈಕ್ವಲ್ ಟು -3 ಇದೇನಪ್ಪ ಅಂದ್ರೆ ಕಾಮನ್ ಡಿಫ್ರೆನ್ಸ್ ಐತಿ ಓಕೆ ಸೊ ಇದು ಎಷ್ಟನೇ ಟರ್ಮ್ ಅಂತಂದ್ರೆ ದಟ್ ಈಸ್ ಅದಕ್ಕೆ ಫಾರ್ಮುಲಾ ಯೂಸ್ ಮಾಡ್ಕೊತೀವಿ ಎನ್ ಈಸ್ ಈಕ್ವಲ್ ಟು A+(n-1)(d) ಏನಂದ್ರೆ ಏನದ್ರಿ -62 ಅದ ಎ ವ್ಯಾಲ್ಯೂ ಏನದ 10+(n-1) ಅಂದ್ರೆ ಏನ್ ಬರ್ತೀರಿ ಎನ್ ಅಂದ್ರೆ ಗೊತ್ತಿಲ್ಲ ಅದನ್ನ ಅದೇ ರೀತಿ ಬರ್ಕೊಡಿ -1(d) ಅಂತಂದ್ರೆ -3 ಇದನ್ನ ಬ್ರೋಕೆಟ್ ಒಳಗೆ ಬರ್ಕೊರಿ ಓಕೆ ದಿಸ್ ಇಸ್ -62 10 -3 ಏನಂದ್ರೆ ಏನ್ ಬರ್ತೀರಿ -3n -(-n) ಬರ್ತಾ ಪ್ಲಸ್ ಆಗುತ್ತೆ 3-1 ಅಂದ್ರೆ 3 ಆಗುತ್ತೆ ಓಕೆ -62 ಇಸ್ ಈಕ್ವಲ್ ಟು 10+3 ಅಂದ್ರೆ 13 -3 ಅಂದ್ರೆ 13 ಅನ್ನ ಲೆಫ್ಟ್ ಸೈಡ್ ತೊಗೊಂಡ್ರೆ ಏನಾಗುತ್ತೆ -13 ಆಗುತ್ತೆ ಓಕೆ 62-13 ಇಸ್ ಈಕ್ವಲ್ ಟು 3n ಒನ್ ಸೆಕೆಂಡ್ 3n ಅಲ್ರಿ -3n ಓಕೆ ಇವೆರಡನ್ನೂ ಸಾಲ್ವ್ ಮಾಡಿದ್ರೆ ಅಂದ್ರೆ ಏನಾಗುತ್ತೆ -75 ಆಗುತ್ತೆ ಇಸ್ ಈಕ್ವಲ್ ಟು -3n ಎನ್ ಈಸ್ ಈಕ್ವಲ್ ಟು ಅಂತಂದ್ರೆ -75 ಡಿವೈಡೆಡ್ ಬೈ ಇಲ್ಲಿ ಇಂಟು ಅದ ಈ ಸೈಡ್ ಬಂದ್ರೆ ಏನಾಗ್ತೀರಿ ಡಿವೈಡೆಡ್ ಬೈ ಆಗುತ್ತೆ 3 1 3 3 2 6 1 ಉಳಿತು 15 ಆಯ್ತು 3 5 15 -- ಅಂದ್ರೆ ಕ್ಯಾನ್ಸಲ್ ಆಗಿ ಏನಂದ್ರೆ ಪ್ಲಸ್ ಆಗಿರ್ತೈತಿ ಎನ್ ಇಸ್ ಕೊಟ್ಟು ಏನಾಯ್ತಪ್ಪ ಅಂದ್ರೆ 25 ವಿಚ್ ಮೀನ್ಸ್ -62 ಅಂತ ಅನ್ನೋದು ಏನಾಗಿತ್ತು ಅಂದ್ರೆ 25 ಟರ್ಮ್ ಆಗಿದೆ ಟೋಟಲ್ ಎಷ್ಟು ಟರ್ಮ್ಸ್ ಅದಾವ್ರಿ ಇಲ್ಲಿ 25 ಟರ್ಮ್ಸ್ ಅದಾವ ಈಗ ನೆಕ್ಸ್ಟ್ ಕೆಲಸ ಏನಪ್ಪ ಅಂದ್ರೆ ಬಲಗಡೆಯಿಂದ ನಮ್ಗೆ ಏನಂದ್ರೆ 11th ಟರ್ಮ್ ಫೈಂಡ್ ಮಾಡೋದು ಇಲ್ಲಿ ನಮ್ಗೆ ಸ್ವಲ್ಪ ಇಶ್ಯೂ ಆಗುತ್ತೆ ಏನಾಗ್ತಂದ್ರೆ ಇಲ್ಲಿ 25 ಟರ್ಮ್ ಅದಲ್ಲ 25-11 ಅಂದ್ರೆ ಏನಾಗುತ್ತೀ 14 ಬರ್ತದ ಸೊ ಹಂಗಂದ್ರೆ 14ನೇ ಟರ್ಮ್ ಅನ್ನ ನಾವು ಫೈಂಡ್ ಮಾಡಬೇಕು ಅಂತ ಅನ್ಕೊಂಡ್ವಿ ಅಂದ್ರೆ ಅದು ತಪ್ಪು ಯಾಕಪ್ಪ ಅಂತಂದ್ರೆ ನಾನು ನಿಮ್ಗೆ ಒಂದಿಲ್ಲಿ ಎಕ್ಸಾಂಪಲ್ ಕೊಡ್ತೇನೆ ನೋಡ್ರಿ 1-2-3-4-5-6-7-8-9-10 ಈಗ ನಮಗಿಲ್ಲಿ ಏನಂತಂದ್ರೆ ಉಲ್ಟಾಲಿಂದ ಥರ್ಡ್ ಟರ್ಮ್ ಅಂತ ಬಂದ್ರೆ ಟೋಟಲ್ 10 ಟರ್ಮ್ ಅದಾವು ಉಲ್ಟಾಲಿಂದ ಥರ್ಡ್ ಟರ್ಮ್ ಅಂದ್ರೆ 10-3 ಅಂದ್ರೆ ನಮ್ಮ ಅಕಾರ್ಡಿಂಗ್ ಟು ದಟ್ ಏನಾಗಬೇಕಂದ್ರೆ 7 ಥರ್ಡ್ ಟರ್ಮ್ ಆಗ್ಬೇಕು ಆದ್ರೆ ನಮ್ಗೆ 7 ಥರ್ಡ್ ಟರ್ಮ್ ಅಂದ್ರೆ ಯಾವ ಬರಾಗತ್ತದ್ರಿ 8 ಬರಾಗತ್ತದ್ರಿ ಓಕೆ ಸೊ ಇಲ್ಲಿ ಏನಂತಂದ್ರೆ 7th ಟರ್ಮ್ ಬೇಕಾಗಿತ್ತಪ್ಪ ಅಂತಂದ್ರೆ ಇದು ಆಕ್ಚುಲಿ ಏನಾಗುತ್ತೆ ಅಂತಂದ್ರೆ ಟೋಟಲ್ ಟರ್ಮ್ಸ್ ಎಷ್ಟಿರ್ತಾವೆ ಅಷ್ಟು ಮೈನಸ್ ನಾವು ಎಷ್ಟನೇ ಟರ್ಮ್ ಮೈನಸ್ ಇದು ಮಾಡಬೇಕು ಅಷ್ಟು ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ +1 ಮಾಡ್ಕೊಂಡ್ವಿ ಅಂದ್ರೆ ಅದು ಏನಾಗಿರ್ತೈತಿ ಅಂತಂದ್ರೆ 7th ಟರ್ಮ್ ಅದು ಏನಾಗಿರ್ತೈತಿ ಅಂದ್ರೆ ಉಲ್ಟಾಲಿಂದ ಏನ್ರಿ 7th ಟರ್ಮ್ ಫ್ರಮ್ ಲಾಸ್ಟ್ ಅಂತಂದ್ರೆ ಓಕೆ ಸಾರಿ ಏನ್ ನೋಡ್ತಾ ಇದೀವಿ ಇಲ್ಲಿ ಥರ್ಡ್ ಟರ್ಮ್ ಫ್ರಮ್ ಲಾಸ್ಟ್ ನೋಡ್ತಾ ಇದೀವಿ ಥರ್ಡ್ ಟರ್ಮ್ ಫ್ರಮ್ ಲಾಸ್ಟ್ ಅಂತಂದ್ರೆ ಏನಾಗಿರ್ತೈತಿ ಅಂದ್ರೆ ಇದಾಗಿರ್ತೈತಿ 10-3+1 ಅನ್ನೋದು ಏನಾಗಿರ್ತೈತಿ ಅಂದ್ರೆ ಥರ್ಡ್ ಟರ್ಮ್ ಫ್ರಮ್ ಲಾಸ್ಟ್ ಆಗಿರ್ತೈತಿ ಇದು ಆನ್ಸರ್ ಏನ್ ಬರ್ತದೆ ನೋಡ್ರಿ 10-3 ಅಂದ್ರೆ 7-7+1 ಅಂದ್ರೆ 8th ಟರ್ಮ್ ಏನಾಗಿರ್ತೈತಿ ಅಂತಂದ್ರೆ ಥರ್ಡ್ ಟರ್ಮ್ ಫ್ರಮ್ ಲಾಸ್ಟ್ ಆಗಿರ್ತೈತಿ ಓಕೆ ಸ್ವಲ್ಪ ಇದು ಕಾಂಪ್ಲಿಕೇಶನ್ ಅದ ಸ್ವಲ್ಪ ಇದೇನಂತಂದ್ರೆ ಇನ್ನೊಂದು ಸರಿ ಇದನ್ನ ಪ್ಲೇ ಮಾಡ್ಕೊಂಡು ನೋಡ್ಕೊರಿ ನಿಮ್ಗೆ ಇದು ಅಂಡರ್ಸ್ಟ್ಯಾಂಡ್ ಆಗ್ತೈತಿ ಓಕೆ ಸೊ ಇಲ್ಲಿಗೆ ಬರೋಣ ಅಂದ್ರೆ ನಮಗೆ ಇಲ್ಲಿ ಉಲ್ಟಾಲಿಂದ 11th ಟರ್ಮ್ ಬರಬೇಕು ಅಂತಂದ್ರೆ ಏನ್ರಿ 11th ಟರ್ಮ್ ಫ್ರಮ್
ಫ್ರಮ್ ಲಾಸ್ಟ್ ಅಂತಂದರೆ ನಮಗೆ ಏನಾಗುತ್ತೆ, ಇದು ನಮ್ದು ಎಷ್ಟನೇ ಟರ್ಮ್ ಕಂಡುಹಿಡಬೇಕಂತಂದರೆ ಟೋಟಲ್ ಟರ್ಮ್ ಎಷ್ಟಾವ ರೀ, 25 ಅದಾವು. ಓಕೆ, ಇದರೊಳಗೆ 11 ಮೈನಸ್ ಮಾಡಿ ಅದಕ್ಕೆ ನಾವು ಪ್ಲಸ್ 1 ಮಾಡಿದ್ವಿ ಅಂತಂದ್ರೆ ನಮ್ಗೆ ಏನಂದ್ರೆ ಅಲ್ಲಿ ಬರುವಂಥ ಟರ್ಮ್ ಏನಾಗಿರ್ತೈತಿ ಅಂತಂದರೆ ಉಲ್ಟಾಲಿಂದ 11th ಟರ್ಮ್ ಆಗಿರ್ತೈತಿ. ಓಕೆ, 25 ಒಳಗೆ 11 ಹೋದ್ರೆ 14 ಆಗುತ್ತೆ, 14 ಪ್ಲಸ್ 1 ಅಂದರೆ ಏನ್ರಿ 15th. ಅಂದರೆ ನಾವು ಫೈನ್ ಮಾಡಬೇಕಾದಂಥ ಟರ್ಮ್ ಯಾವುದಪ್ಪ ಅಂದರೆ ಎ 15 ಏನ ಫೈನ್ ಮಾಡೋಕೆ ನಾವು ಇದನ್ನು ಫಾರ್ಮುಲಾನ ಅಪ್ಲೈ ಮಾಡ್ತೀವಿ, ದಟ್ ಈಸ್ a + n-1 × d. ಎ ಅಂದರೆ ಹೇಳಿದ್ರಿ 10 ಅದ, ಪ್ಲಸ್ n-1 ಅಂದರೆ 15-1 × d ಅಂದರೆ ಏನ್ರಿ -3. ಓಕೆ, 10 + 15-1 ಅಂದರೆ 14 ಬರ್ತದೆ, ಇಂಟು -3 10 − 43 = 42 ಅಂದರೆ ಏನು ಬರ್ತೀರಿ -32 ಬರ್ತದೆ. ದಟ್ ಈಸ್ ದ 15th ಟರ್ಮ್ ಫ್ರಮ್ ದ ಫಸ್ಟ್ ಟರ್ಮ್. ಮೊದಲಿಂದ ಬಂದರೆ ಇದು ಫಸ್ಟ್ ಟರ್ಮ್ ಆಗಿರ್ತೈತಿ, ರಿವರ್ಸ್ ಆರ್ಡರ್ ಒಳಗೆ ಬಂದರೆ ಏನಾಗಿರ್ತೈತಿ ಅಂತಂದರೆ 11th ಟರ್ಮ್ ಏನಾಗಿರ್ತೈತಿ ಅಂತಂದರೆ ಇದಾಗಿರ್ತೈತಿ. ಓಕೆ, ಸೊ 11th ಟರ್ಮ್ ಫ್ರಮ್ ಲಾಸ್ಟ್ ಈಸ್ 11th ಟರ್ಮ್ ಫ್ರಮ್ ಲಾಸ್ಟ್ ಈಸ್ -32. ಉಲ್ಟಾಲಿಂದ ನಮಗೇನಂದರೆ ದಟ್ ಏನ್ರಿ 11th ಟರ್ಮ್ ಅಂದರೆ ಏನಾಗಿರ್ತೈತಿ ಅಂತಂದರೆ -32 ಆಗಿರ್ತೈತಿ. ಇದು ಒಂದು ವೇ ಆದರೆ ಇದನ್ನು ನಾವು ಇದನ್ನು ಇನ್ನೊಂದು ವೇದೊಳಗೆ ಸಾಲ್ವ್ ಮಾಡ್ಬೋದು, ಇದನ್ನು ಇನ್ನೊಂದು ವೇದೊಳಗೆ ಸಾಲ್ವ್ ಮಾಡ್ಬೋದು. ಯಾವ ರೀತಿ ಅಂತಂದರೆ ಇದನ್ನು ರಿವರ್ಸ್ ಆರ್ಡರ್ ಒಳಗೆ ಪಡ್ಕೊಂಡು ನಾವು 11th ಟರ್ಮ್ ಫಾರ್ಮ್ ಫೈಂಡ್ ಮಾಡಿದ್ವಿ ಅಂದ್ರೆ ಅದು ನಮ್ದು ಆನ್ಸರ್ ಆಗಿರ್ತೈತಿ. ಅವ್ನಿಗೆ ಬೇಕಾಗಿರೋದು ಏನಪ್ಪಾ ಅಂತಂದರೆ ಲಾಸ್ಟ್ ಟರ್ಮ್ಲಿಂದ ನಮಗೆ 11th ಟರ್ಮ್ ಬೇಕಂದನ. ಸೊ ಅದ್ರ ಸಂಬಂಧ ಇದು ಏನು ಮಾಡೋಣ ಅಂದರೆ ರಿವರ್ಸ್ ಆರ್ಡರ್ ಒಳಗೆ ಬರೆಯೋಣ. ಓಕೆ, ರಿವರ್ಸ್ ಆರ್ಡರ್ ಒಳಗೆ ಬರೆದ್ರೆ ಎ ಪಿ ಏನಾಗತ್ತೆ -62 · 4-7-10 ಸ್ವಲ್ಪ ಹುಷಾರಾಗಿರಿ. ಇಲ್ಲಿ 10 ಲಾಸ್ಟಿಗೆ ಬಂದದ ಅಂತಂದರೆ ಇಲ್ಲೂ 10 ಲಾಸ್ಟಿಗೆ ಬರಬೇಕು. ನಾವು ಇಲ್ಲಿ ಮತ್ತೆ 10-7-4 ಅಂತ ಬರ್ಕೊಂಡ್ವಿ ಅಂದರೆ ನಮ್ದು ಇದೇನಾಗುತ್ತೆ ಅಂದ್ರೆ ಆರ್ಡರ್ ರಾಂಗ್ ಆಗ್ತದೆ. ಓಕೆನಾ, ಇಲ್ಲಿ ನಮ್ಗೇನು ಬಂದನ್ರಿ ಅವ 11th ಟರ್ಮ್ ಅಂದಲ್ಲ. ಓಕೆ, ಫಸ್ಟ್ ಎ ಅಂದರೆ ಏನಂದ್ರೆ ಇಲ್ಲಿ ಎ ಅಂದರೆ -62 ಅದ, ಡಿ ಅಂದರೆ ಹೆಂಗೆ ಕಂಡು ಹಿಡಿಬೇಕ್ರಿ? ಇಲ್ಲಿ ಬರೀ -62 ಅಷ್ಟದ, ಇಲ್ಲಿ ಗೊತ್ತಾಗಿಲ್ಲ ಅಂದರೆ ಇಲ್ಲಿ ಕಂಡು ಹಿಡಿಯೋಣ. ಇಲ್ಲಿ ಕಂಡು ಹಿಡಿ, ಹೆಂಗೆ ಕಂಡು ಹಿಡಿದಿರಾ? ಹೆಂಗೆ ಕಂಡು ಹಿಡಿದಿರಾ ಅಂದರೆ ak + 1 − ak ಒಂದು ಟರ್ಮ್ ಒಳಗೆ ಅದು ಹಿಂದಿಲ್ ಟರ್ಮ್ನ ಮೈನಸ್ ಮಾಡಬೇಕು. 10 ಒಳಗೆ 7 ಮೈನಸ್ ಮಾಡಿರಿ, ಏನು ಬರ್ತೀರಿ? 3 ಬರ್ತದ. ಇಲ್ಲಿ -3 ಬಂದಿತ್ತು, ಇಲ್ಲಿ 3 ಬಂದದಲ್ಲ, ಇಲ್ಲಿ 3 ಯಾಕೆ ಬಂದದ ಅಂತಂದರೆ ಇದು ರಿವರ್ಸ್ ಆರ್ಡರ್ ಹೋಗೋದಲ್ಲ, ಅದ್ರ ಸಲುವಾಗಿ ಇಲ್ಲಿ ಡಿ ಏನಾಗುತ್ತೆ ಅಂದರೆ ಅಲ್ಲಿ ನೆಗೆಟಿವ್ ಇದ್ದಿದ್ದು ಇಲ್ಲಿ ಪಾಸಿಟಿವ್ ಆಗಿರ್ತದೆ. ಓಕೆ, ಫೈಂಡ್ a = a + n-1 × d. ಓಕೆ, ಫಾರ್ಮುಲಾ ಬರೆಯುವಂಥ ಅವಶ್ಯಕತೆ ಇಲ್ಲ. ಎ ಅಂದರೆ ಏನಂದ್ರಿ -62 ಅದ, a + n-1 ಏನ್ ಅಂದ್ರೆ ಏನ್ರಿ 11-1 × d ಅಂದ್ರೆ ಏನದ್ರಿ 3 ಅದ. ಓಕೆ, -62 = 62 + 11-1 ಅಂದ್ರೆ 10 × 10 = 30. ಓಕೆನಾ, -62 + 30 ಅಂದ್ರೆ ಏನ್ ಬರ್ತೀರಿ? -32 ಬರ್ತೈತಿ. ಅಂದ್ರೆ ರಿವರ್ಸ್ ಲಿಂದ 11th ಆರ್ಡರ್ ಏನಾಗಿರ್ತೈತಿ ಅಂದ್ರೆ -32 ಆಗಿರ್ತೈತಿ. ಫ್ರಂಟ್ ಲಿಂದ ಬಂದ್ವಿ ಅಂದ್ರೆ ಅದು 15th ಟರ್ಮ್ ಆಗಿರ್ತೈತಿ, ರಿವರ್ಸ್ ಲಿಂದ ಬಂದ್ರೆ ಅದು ಏನಾಗಿರ್ತೈತಿ ಅಂದ್ರೆ 11th ಟರ್ಮ್ ಆಗಿರ್ತೈತಿ. ಸೊ ಹಿಯರ್ ದೇರ್ಫೋರ್ 11th ಟರ್ಮ್ from last is -32. ಸೊ ಇದೇನಪ್ಪ ಅಂದರೆ ಸೆಕೆಂಡ್ ಮೆಥಡ್, ಇದು ಮೆಥಡ್ 2, ಇದೇನಪ್ಪ ಅಂದರೆ ಮೆಥಡ್ 1. ನೀವು ಈ ಥರನಾದರೂ ಸಾಲ್ವ್ ಮಾಡ್ಕೋಬೋದು, ಇದು ನೀವು ಈ ರೀತಿ ಆದರೂ ಸಾಲ್ವ್ ಮಾಡ್ಬೋದು, ಇಲ್ಲಾಂದರೆ ಆ ರೀತಿ ಆದರೂ ಸಾಲ್ವ್ ಮಾಡ್ಬೋದು. ಇದು ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಇಂಪಾರ್ಟೆಂಟ್ ಪ್ರಾಬ್ಲಮ್ ಅದ. ಸೊ ಯೂಶ್ವಲಿ ನಮ್ಗೆ ಏನಾಗ್ತದೆ, ಸ್ವಲ್ಪ ಡಿಫ್ರೆಂಟ್ ಇರುವಂಥ ಪ್ರಾಬ್ಲಮ್ಸ್ ಕೇಳ್ತಾನೆ, ಸ್ವಲ್ಪ ಈ ಪ್ರಾಬ್ಲಮ್ ಬಗ್ಗೆ ಸ್ವಲ್ಪ ಲಕ್ಷ್ಯ ಇರಲಿ, ಯಾಕಂದರೆ ಎಕ್ಸಾಮಿಗೆ ಅಪೀರ್ ಆದರೂ ಆಗ್ಬೋದು. ಇದನ್ನು ಪಾಸ್ ಮಾಡಿಕೊಂಡು ಕಾಪಿ ಮಾಡ್ಕೊಡ್ರಿ, ದೆನ್ ವಿಲ್ ಗೋ ಫಾರ್ ದ 9th ಎಕ್ಸಾಂಪಲ್. ನೆಕ್ಸ್ಟ್ ಪ್ರಾಬ್ಲಮ್ 9th ಏನಂದ್ರೆ ನೋಡ್ರಿ, a sum of ₹1000 ಈಸ್ ಇನ್ವೆಸ್ಟೆಡ್ ಎಟ್ 8% ಸಿಂಪಲ್ ಇಂಟ್ರೆಸ್ಟ್ ಪರ್ ಇಯರ್. ಏನು ಮಾಡ್ಲಿಕ್ಕತ್ತಾನ್ರಿ, ಒಂದು ಸಿಂಪಲ್ ಇಂಟ್ರೆಸ್ಟಿಗೆ ಒಂದು ಸರ್ಟನ್ ಅಮೌಂಟ್ ಕೊಡ್ಲಿಕ್ಕೆ ₹1000 ಕೊಡ್ಲಿಕ್ಕತ್ತಾನ ವಿತ್ ರೇಟ್ ಆಫ್ ಇಂಟ್ರೆಸ್ಟ್ 8%. ಅದಾನಂತರ ಏನಂದ್ರಿ, ಕ್ಯಾಲ್ಕುಲೇಟ್ ದ ಇಂಟ್ರೆಸ್ಟ್ ಎಟ್ ದ ಎಂಡ್ ಆಫ್ ಈಚ್ ಇಯರ್. ಪ್ರತಿ ವರ್ಷ ನಮ್ಗೆ ಏನಂತಂದ್ರೆ, ಒಂದು ವರ್ಷ ಆದ ನಂತರ, 2 ವರ್ಷ ಆದ ನಂತರ, ಈ ಪ್ರತಿ ವರ್ಷ ಆದ ನಂತರ ಏನಂತಂದ್ರೆ ಏನ್ರಿ, ಸಿಂಪಲ್ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡ್ರಿ, ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡ್ರಿ. ಡೂ ದೀಸ್ ಇಂಟ್ರೆಸ್ಟ್ ಫಾರ್ ಮ್ಯಾನ್ ಎ ಪಿ, ಅಂದರೆ ನಮ್ಗೆ ಇಲ್ಲಿ ಕನ್ಫರ್ಮ್ ಇಲ್ಲ ಎ ಪಿ ಆಗ್ತದೆ ಅಂತೇಳಿ, ಎ ಪಿ ಆಗ್ತದ ಅಂತ ಚೆಕ್ ಮಾಡ್ರಿ ಅಂತ ಒಂದೇ ಪ್ರಶ್ನೆ. ಆನಂತರ ಇಫ್ ಸೊ ಅಂದರೆ ಫಾರ್ಮ್ ಮಾಡ್ತಿದ್ರೆ ಫೈಂಡ್ ದ ಇಂಟ್ರೆಸ್ಟ್ ಎಟ್ ದ ಎಂಡ್ ಆಫ್ ದ 30 ಇಯರ್ಸ್ ಮೇಕಿಂಗ್ ದ ಯೂಸ್ ಆಫ್ ದಿಸ್ ಫ್ಯಾಕ್ಟ್. ಹಂಗಂದ್ರೆ ಇದನ್ನು ಯೂಸ್ ಮಾಡಿಕೊಂಡು 30 ವರ್ಷದ ನಂತರ ಬರುವಂತ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗಿರ್ತೈತಿ ಅಂತ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಹೇಳಕತ್ತಾನ. ಓಕೆ ಫೈನ್, ಡಾಟಾ ಮೊದಲೇ ಬರ್ಕೊಳ್ಳೋಣ. ದಟ್ 9th ಕ್ವಶನ್ ಏನ್ರಿ, ಪ್ರಿನ್ಸಿಪಲ್ ಅಮೌಂಟ್ ಎಷ್ಟದ ರೀ? ₹1000 ಅದ. ಟೈಮ್ ಎಷ್ಟು? ಟೈಮ್ ಇಲ್ಲಿ ನಮ್ಗೆ ಫಿಕ್ಸ್ ಇಲ್ಲ ರೀ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟದ ಅಂತಂದರೆ 8% ಅದ. ಓಕೆ ರೈಟ್, ಸಿಂಪಲ್ ಇಂಟ್ರೆಸ್ಟ್ ಆಫ್ಟರ್
ಫಸ್ಟ್ ಇಯರ್ ಒಂದು ವರ್ಷ ಆದ ನಂತರ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಇರ್ತೈತಿ. ಓಕೆ, ಈಗ ನಾವು ಬರ್ಕೊಂಡ್ವಿ. ಇದಕ್ಕಿಂತ ಮುಂಚೆ ನಮ್ಗೆ ಏನಂತಂದ್ರೆ ಇದ್ರ ಫಾರ್ಮುಲಾ ಗೊತ್ತಿರಲಿ. ದಟ್ ಇಸ್ ಏನ್ರಿ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಏನದ ಅಂತಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಪಿ ಇಂಟು ಟಿ ಇಂಟು ಆರ್ ಡಿವೈಡೆಡ್ ಬೈ 100. ಓಕೆ, ಸೊ ಫಸ್ಟ್ ಇಯರ್ ಆದ ನಂತರ ಬರುವಂತ ಸಿಂಪಲ್ ಇಂಟ್ರೆಸ್ಟ್ ಏನಾಗಿರ್ತೈತಿ ಅಂದ್ರೆ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟ್ರಿ 1000 rupees ಇಂಟು ಟೈಮ್ ಅಂದ್ರೆ ಒಂದು. ಯಾಕಂದ್ರೆ ಒಂದು ವರ್ಷ ಆದ ನಂತರ ನಾವು ಏನ್ರಿ ಸಿಂಪಲ್ ಇಂಟ್ರೆಸ್ಟ್ ಫೈಂಡ್ ಮಾಡ್ತಾ ಇದೀವಿ. ರೇಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ ಏನಿರ್ತೈತಿ, 8 ಇರ್ತೈತಿ ಡಿವೈಡೆಡ್ ಬೈ 100. ಎರಡು ಜೀರೋಸ್ ಎರಡು ಜೀರೋಸ್ ಕ್ಯಾನ್ಸಲ್ ಆಯ್ತು. 8 × 10 ಅಂದ್ರೆ ಏನ್ರಿ 80 rupees ಇಸ್ ದ ಸಿಂಪಲ್ ಇಂಟ್ರೆಸ್ಟ್ ಆಫ್ಟರ್ ಫಸ್ಟ್ ಇಯರ್. ಓಕೆ, ಸಿಂಪಲ್ ಇಂಟ್ರೆಸ್ಟ್ ಆಫ್ಟರ್ ಸೆಕೆಂಡ್ ಇಯರ್. ಎರಡನೇ ವರ್ಷ ಆದ ನಂತರ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಿರ್ತೈತೆ ಎಷ್ಟಿರ್ತೈತಿ ಅಂದರೆ 1000 × 2 × 8 ಡಿವೈಡೆಡ್ ಬೈ 100. ಪ್ರಿನ್ಸಿಪಲ್ ಅಮೌಂಟ್ 1000, ಎರಡು ವರ್ಷ ಇಂಟು ಟು ಇಂಟು ರೇಟ್ ಆಫ್ ಇಂಟ್ರೆಸ್ಟ್ 8. ಎರಡು ಜೀರೋಸ್ಗೆ ಎರಡು ಜೀರೋಸ್ ಕ್ಯಾನ್ಸಲ್ ಆಯಿತು. 8 × 16 16 × 10 ಅಂದರೆ ಎಷ್ಟ್ರಿ 160 rupees. ಇದು ಎರಡನೇ ವರ್ಷದ ನಂತರ ಬರುವಂಥ ಇಂಟ್ರೆಸ್ಟ್. ನಂತರ ಆಫ್ಟರ್ ಥರ್ಡ್ ಇಯರ್, ಮೂರನೇ ವರ್ಷ ಆದ ನಂತರ ಬರುವಂಥದ್ದು ಏನ್ರಿ ಪಿ ಪಿ ಆರ್ ಅಪಾನ್ 100. ಎರಡು ಜೀರೋಸ್ಗೆ ಎರಡು ಜೀರೋಸ್ ಕ್ಯಾನ್ಸಲ್ ಆಯಿತು. 8 × 3 = 24 24 × 10 = 240 240 rupees. ಇದು ಮೂರನೇ ವರ್ಷ ಆದ ನಂತರ. ಫೋರ್ತ್ ಇಯರ್ ಆದ ನಂತರ, ನಾಲ್ಕನೇ ವರ್ಷದ ಆದ ನಂತರ. ಓಕೆ, 1000 × 3 ಅಲ್ಲ ರೀ, 4 ಬರೀಬೇಕು. ಯಾಕಂದರೆ ನಾಲ್ಕು ವರ್ಷ ಆದ ನಂತರ ತೊಗೊಳಿಕತ್ತೀವಿ. 8 / 100. ಎರಡು ಜೀರೋಸ್ಗೆ ಎರಡು ಜೀರೋ ಕ್ಯಾನ್ಸಲ್ ಅದು. 8 × 4 = 32 32 × 10 ಅಂದರೆ 320 rupees 320. ಓಕೆ, ಇಲ್ಲಿ ಲಿಸ್ಟ್ ಆಫ್ ನಂಬರ್ ಅಂತಂದರೆ ಏನು ಬರ್ತಾವು ಅಂತಂದರೆ ಇಂಟ್ರೆಸ್ಟ್ ಏನೇನು ಬರ್ತಾವೆ ಅಂದರೆ 80 rupees 160 240 ಆನಂತರ 320 ಸೋ ಆನ್. ಇವು ಏನು ಮಾಡ್ಬೇಕು ರೀ, ಮೊದಲು ಇದು ಎ ಪಿ ಫಾರ್ಮ್ ಆಗ್ತದೆ ಅಂತ ಚೆಕ್ ಮಾಡಬೇಕು. ದಟ್ ಈಸ್ ಯಾವ ರೀತಿ ಫೈಂಡ್ ಮಾಡ್ತೀರಾ, ಡಿ ಇಸ್ ಈಕ್ವಲ್ ಟು a2 - a1. a2 ಅಂದರೆ 160 ಮೈನಸ್ a1 ಅಂದರೆ 80. a160 - 80 ಅಂದರೆ 80. ಮೊದಲು ಕಾಮನ್ ಡಿಫ್ರೆನ್ಸ್ 80 ಬಂತ. ಸೆಕೆಂಡ್ ಪೇರ್ d is equal to a3 - a2. a3 ಅಂದರೆ ಏನಂದ್ರಿ 240 - 160. ಆನ್ಸರ್ ಏನು ಬರ್ತದ, 80 ಬರ್ತದ. ಓಕೆ, ಸೊ ಥರ್ಡ್ ಪೇರ್ ತೊಗೊಳ್ಳೋಣ. d is equal to a4 - a3. a4 ಅಂದರೆ ಏನದ್ರಿ 320 ಅದ. 320 - a3. a3 ಅಂದರೆ ಏನದ್ರಿ 240. 320 - 240 ಅಂದರೆ ಏನ್ರಿ 80 ಬರ್ತದೆ. ಸರಿನಾ, ಓಕೆ, a4 - a3 ಅಂದರೆ 80 ಬಂತು. ಓಕೆ, ಫೈನ್ ಫೈನ್ ಫೈನ್. ಇಲ್ಲಿ ನಮ್ಮ ಮೂರು ಏನದವ ರೀ, ಸೇಮ್ ಅದಾವೆ. ಸೊ ಹಿಯರ್ 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 ಕಾಮನ್ ಡಿಫ್ರೆನ್ಸ್ ಈಸ್ ಸೇಮ್. ಕಾಮನ್ ಡಿಫ್ರೆನ್ಸ್ ಈಸ್ ಡಿಫ್ರೆನ್ಸ್ ಈಸ್ ಈಸ್ ಸೇಮ್ ಆರ್ ಈಕ್ವಲ್. ದೇರ್ ಫೋರ್ ಗಿವನ್ ಸಿಚುವೇಶನ್ forms an AP. ಇದೇನಂದ್ರೆ ಎ ಪಿ ಫಾರ್ಮ್ ಮಾಡ್ತೈತಿ. ಎ ಪಿ ಫಾರ್ಮ್ ಮಾಡ್ತದ ಅಂತ ಚೆಕ್ ಮಾಡಿ ಇನ್ನೊಂದು ಕೆಲಸ ಹೇಳಿದಾರೆ. ಏನು ಹೇಳಿದಾರೆ ನಮಗೆ, ಏನು ಹೇಳಿದಾರೆ ಅಂತಂದರೆ 30 ವರ್ಷ ಆದ ನಂತರ ಬರುವಂಥ ಇಂಟ್ರೆಸ್ಟ್ ರೇಟ್ ಎಷ್ಟು ಅಂತ ಕೇಳಕತ್ತ. ಅಂದರೆ ನಾವು ಫೈನ್ ಮಾಡಬೇಕಾದಂಥ ವ್ಯಾಲ್ಯೂ ಏನಪ್ಪ ಅಂದರೆ a30 ಫೈನ್ ಮಾಡಬೇಕು ಅಂತ. ಓಕೆ, ದಟ್ ಈಸ್ a30 ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಓಕೆ, ಒಂದು ನಿಮಿಷ. ಓಕೆ, ದಟ್ ಈಸ್ ಎನ್ ಈಸ್ ಈಕ್ವಲ್ ಟು ಏನಾಗುತ್ತೆ ಇಲ್ಲಿ, ಇಲ್ಲಿ ನಮ್ಗೆ ಗೊತ್ತದ ಎಸ್ ಈಕ್ವಲ್ ಟು ಏನದೆ ಇಲ್ಲಿ ಫಸ್ಟ್ 80 ಅದ ರೈಟ್. ಎಸ್ ಈಕ್ವಲ್ ಟು 80. ಮತ್ತೇನು ಬೇಕು, ಕಾಮನ್ ಡಿಫ್ರೆನ್ಸ್ ಬೇಕು. ಕಾಮನ್ ಡಿಫ್ರೆನ್ಸ್ ಮೂರು ಸಾರಿ ಫೈನ್ ಮಾಡಿದ್ವಿ, ದಟ್ ಈಸ್ ಆಲ್ಸೋ 80. ಎನ್ ಈಸ್ ಈಕ್ವಲ್ ಟು ಏನು 30. a30 ಫೈನ್ ಮಾಡ್ಬೇಕು, ಯಾಕಂದ್ರೆ 30 ವರ್ಷದ ನಂತರದ ಇಂಟ್ರೆಸ್ಟ್ ರೇಟ್ನ ಇಂಟ್ರೆಸ್ಟ್ನ ಕಂಡಿಡಿಯಂತಾರೆ. ಓಕೆ, ದಟ್ ಈಸ್ ನಾವು ಈ ಫಾರ್ಮುಲಾ ಯೂಸ್ ಮಾಡಬಾರ್ದು. ನಾವು ಅರ್ಥಮೆಟಿಕ್ ಪ್ರಾಬ್ಲಮ್ಸ್ ಏನ್ರಿ APದು ಎಂತ ಟರ್ಮಿಂದ ಫಾರ್ಮುಲಾ ಯೂಸ್ ಮಾಡಿದ್ವಿ. ಎನ್ ಈಸ್ ಈಕ್ವಲ್ ಟು a+(n-1)(d). ದಟ್ ಈಸ್ a30 ಈಸ್ ಈಕ್ವಲ್ ಟು ಎ ಅಂದರೆ 80 ಪ್ಲಸ್ ಎನ್ ಮೈನಸ್ 1 ಅಂದರೆ 30 - 1 ಇಂಟು ಡಿ ಅಂದರೆ ಎಷ್ಟ್ರಿ, ಡಿ ಅಂದರೆ 80. ಓಕೆ, 80 ಪ್ಲಸ್ ಇದೇನಾಗುತ್ತೆ ರೀ 29 × 80. ಓಕೆ, 80 + 29 8 ಅಂತಂದ್ರೆ ಎಷ್ಟು ಬರ್ತ ನೋಡ್ರಿ, 8 × 2 = 160. 160 + 72 ಅಂದರೆ 132. ಒಂದ್ಸರಿ ಚೆಕ್ ಮಾಡ್ಕೊಂಬಿಟ್ಟಿದ್ದು. ಇಂಟು 8 × 9 = 72. 8 × 16 + 17 ಅಂತಂದರೆ 23 ಬರ್ತದೆ. ಓಕೆ, 2300
ಟ್ವೆಂಟಿ ಬರ್ತದೆ ಇಂಟು ಏಯ್ಟಿ ಅದಲ್ಲ, ಸೊ ಮುಂದೊಂದು ಜೀರೋ ಬರ್ಬೇಕು ಇಲ್ಲಿ. ಓಕೆ, ಎರಡನ್ನೂ ಆ್ಯಡ್ ಮಾಡಿದ್ರೆ ಏನಾಗ್ಲಿಕ್ಕೆ ಅಂತಂದರೆ 2400 ಬರ್ತದೆ. ಅಂದರೆ 30 ವರ್ಷ ಆದ ನಂತರ ಅವು ನಮ್ಗೆ ಬರುವಂಥ ಇಂಟ್ರೆಸ್ಟ್ ಏನಾಗಿರ್ತದೆ ಅಂದರೆ 2400 ಆಗಿರ್ತೈತಿ. ಓಕೆ ರೈಟ್, ಸಿಂಪಲ್ ಇಂಟ್ರೆಸ್ಟ್, ಸಿಂಪಲ್ ಇಂಟ್ರೆಸ್ಟ್, ಸಿಂಪಲ್ ಇಂಟ್ರೆಸ್ಟ್ ಆಫ್ಟರ್ ಆಫ್ಟರ್ 30 ಇಯರ್ಸ್ ವಿಲ್ ಬಿ ಎಷ್ಟಾಗಿರ್ತೈತೆ ಅಂದರೆ 2400 ರುಪೀಸ್ ಆಗಿರ್ತೈತಿ. ಓಕೆ, ಸೊ ಈ ರೀತಿಯಾಗಿ ಇದನ್ನು ನಾವು ಸಾಲ್ವ್ ಮಾಡ್ತೀವಿ. ಇದನ್ನು ಪಾಸ್ ಮಾಡಿಕೊಂಡು ಕಾಪಿ ಮಾಡಿಕೊಡ್ರಿ, ದೆನ್ ವಿಲ್ ಗೋ ಫಾರ್ ದ ಲಾಸ್ಟ್ ಪ್ರಾಬ್ಲಮ್, ದಟ್ ಇಸ್ ಅ 10th one. ಓಕೆ, ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ಏನದ. 10 ಇನ್ ಎ ಫ್ಲವರ್ ಬೆಡ್ ದೇರ್ ಆರ್ 23 roses. ಓಕೆ, 10th ಪ್ರಾಬ್ಲಮ್ ಏನು ಕೊಟ್ಟ ನೋಡ್ರಿ, ಇನ್ ಎ ಫ್ಲವರ್ ಬೆಡ್ ದೇರ್ ಆರ್ 23 rose ಪ್ಲಾಂಟ್ಸ್ ಇನ್ ದ ಫಸ್ಟ್ ರೋ, 21 ಇನ್ ದ ಸೆಕೆಂಡ್ ರೋ, 19 ಇನ್ ದ ಥರ್ಡ್ ರೋ ಆ್ಯಂಡ್ ಸೋ ಆನ್, ದೇರ್ ಆರ್ 5 rose ಪ್ಲಾಂಟ್ಸ್ ಇನ್ ದ ಲಾಸ್ಟ್ ರೋ, ಹೌ ಮೆನಿ ರೋಸ್ ಆರ್ ದೇರ್ ಇನ್ ದ ಫ್ಲವರ್ ಬೆಡ್. ಏನಂದರೆ ಒಂದು ಫ್ಲವರ್ ಬೆಡ್ ಅದ, ಫ್ಲವರ್ ಬೆಡ್ ಅಂತಂದ್ರೆ ಏನಂತಂದರೆ ಒಂದು ಗಾರ್ಡನ್ ಒಳಗೆ ಏನಂದ್ರೆ ಹೂವನ್ನು ಒಂದು ಪ್ರಾಪರ್ ಆರ್ಡರ್ ಒಳಗೆ ಬೆಳೆಸಿರ್ತಾರೆ, ಅದಕ್ಕೆ ಏನಂತ ಕರಿತಾರೆ ಅಂದರೆ ಫ್ಲವರ್ ಬೆಡ್ ಅಂತ ಕರಿತಾರೆ. ಈ ಫ್ಲವರ್ ಬೆಡ್ ಒಳಗೆ ಏನದ ಅಂತಂದರೆ ಮೊದಲೇ ರೂ ಒಳಗೆ ಏನದಂದರೆ ಮೊದಲೇ ಲೈನ್ ಒಳಗೆ ಏನದಂದರೆ 23 ಅದಾವು. ಅದಾದ ನಂತರ ಎಷ್ಟದ ಅಂತಂದರೆ ಅದಾದ ನಂತರ 23 ಅದ. ಆ ನಂತರ ನೆಕ್ಸ್ಟ್ ರೂ ಒಳಗೆ ಏನದಂದರೆ 21 ಅದ. ನೆಕ್ಸ್ಟ್ ಏನದ ರೀ 19 ಅದ. ಸೊ ಆನ್ ಹಂಗೆ ಏನು ಮಾಡ್ಕೋತ ಹೋಗಿ ಏನಂದ್ರೆ ದೇರ್ ಆರ್ 5 rose ಪ್ಲಾಂಟ್ಸ್ ಇಂದ ಲಾಸ್ಟ್ ರೂ, ಲಾಸ್ಟ್ ರೂ ಒಳಗೆ ಎಷ್ಟದ ಅಂತಂದ್ರೆ 5 plants ಅದಾವ ಅಂತ ಹೇಳಿರ್ತಾನೆ. ಹಂಗಂದ್ರೆ ನೆಕ್ಸ್ಟ್ ಏನು ಕೇಳ್ತದನ್ರಿ, ಹೌ ಮೆನಿ ರೋಸ್ ಆರ್ ದೇರ್ ಇನ್ ದ ಫ್ಲವರ್ ಬೆಡ್ ಅಂತ ಕೇಳ್ತದೆ. ಹೌ ಮೆನಿ ರೋಸ್ ಅಂದರೆ ನಮಗೆ ಇಲ್ಲಿ ಏನು ಕೇಳಕತ್ತಾನಂದ್ರೆ ಏನ್ ಲಾಸ್ಟ್ ಟರ್ಮ್ ಏನದ ಅಂತಂದ್ರೆ 5 ಅದ. ಹಂಗಂದ್ರೆ ಎಷ್ಟು ಏನ್ರಿ ರೋಸ್ ಅದಾವು ಅಂತ ಫೈನ್ ಮಾಡಲಿಕ್ಕೆ ಹೇಳಿಕತ್ತಾನೆ. ಓಕೆ ಫೈನ್, ಇಲ್ಲಿ ನಮಗೆ ಫಸ್ಟ್ ಟರ್ಮ್ ಏನದ ಅಂದ್ರೆ 23 ಐತಿ. ಕಾಮನ್ ಡಿಫ್ರೆನ್ಸ್ ಅಂದ್ರೆ ಏನದ್ರಿ, A2 ಅಂದ್ರೆ ಏನದಂದ್ರೆ 21 ಅದ. 21 ಮೈನಸ್ 23 ಅಂತಂದ್ರೆ ಏನು ಬರ್ತೀರಿ ಆನ್ಸರ್, -2 ಬರ್ತೀವಿ. ಕಾಮನ್ ಡಿಫ್ರೆನ್ಸ್ -2 ಆಯಿತು. ಅದಾದ ನಂತರ n = ಎಷ್ಟದ, ಏನನ್ನ ಫೈನ್ ಮಾಡಬೇಕು. n = 5 ಕೊಟ್ಟಣ, ಏನನ್ನ ಫೈನ್ ಮಾಡಬೇಕು. ನಮ್ಮ ಫಾರ್ಮುಲಾ ಗೊತ್ತು, n = a+(n-1)(d). ಏನ್ ಅಂದ್ರೆ ಏನದ್ರಿ, 5 ಐತಿ, ಎ ಅಂದರೆ 23 ಐತಿ, ಪ್ಲಸ್ ಎನ್ ಅಂದರೆ ಫೈನ್ ಮಾಡಬೇಕು, -1 × d ಅಂದರೆ ಏನದ್ರಿ, -2 ಅದ. ಇದನ್ನು ಬರಿಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ. 5 = 23 + 2 × n ಅಂದರೆ -2 × n ಅಂದರೆ ಏನಾಗುತ್ತೆ ರೀ, -2 ಏನಾಗುತ್ತೆ, -(-)+2 ಆಗುತ್ತೆ. 2 × 2 -(-)+ ಆಗ್ತದೆ. 23 + 5 ಅಂದರೆ ಏನಾಗುತ್ತೆ ರೀ, 25 - 2n. ಈ 25 ಲೆಫ್ಟ್ ಸೈಡ್ ತೊಗೊಂಬರೋಣ, ಏನಾಗುತ್ತೆ ರೀ, 5 - 25 = -2n. 5 - 25 ಅಂದರೆ ಏನಾಗುತ್ತೆ ರೀ, -20 = -2n. n = ಏನು ಬರ್ತೀರಿ, -20/-2. 2 × 2 = 10. n = ಏನು ಬರ್ತದೆ ಅಂತಂದರೆ 10 ಬರ್ತದೆ. -- ಏನಾಗ್ತಾವ ರೀ, ಎರಡು ಕ್ಯಾನ್ಸಲ್ ಆಗಿ ಏನಾಗುತ್ತೆ ಅಂದರೆ ಪ್ಲಸ್ ಆಗಿರ್ತೈತಿ. n = 10 ಬರ್ತೈತಿ. ಅಂದರೆ ನಂಬರ್ ಆಫ್ ರೋಸ್ ಇನ್ ಫ್ಲವರ್ ಬೆಡ್ ಈಸ್ 10. ಅದರೊಳಗೆ ಎಷ್ಟು ರೋಸ್ ಅದಾವ ಅಂತಂದರೆ, ಎಷ್ಟು ಸಾಲುಗಳು ಅದಾವ ಅಂದರೆ 10 ಸಾಲುಗಳು ಅದಾವ. ಓಕೆ, ಇದನ್ನು ಪಾಸ್ ಮಾಡಿಕೊಂಡು ಕಾಪಿ ಮಾಡಿಕೊಡ್ರಿ. ಇಲ್ಲಿಗೆ ಏನಾಯ್ತಪ್ಪ ಅಂತಂದರೆ, ನಮ್ಮದು ಇಂಟ್ರೊಡಕ್ಷನ್ ಏನ್ರಿ, ದಟ್ ಎಕ್ಸಸೈಸ್ 5.2 ಇಂಟ್ರೊಡಕ್ಷನ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ವೀಡಿಯೋದೊಳಗೆ ಏನು ಮಾಡೋಣ ಅಂತಂದರೆ 5.2 ಎಕ್ಸಸೈಸ್, 5.2 ಎಕ್ಸಸೈಸ್ನ ಫಸ್ಟ್ ಮೇನ್ಲಿಂದ ಹಿಡಿದು ಇಷ್ಟು ಪ್ರಾಬ್ಲಮ್ಸನ್ನು 1 by 1 ಸಾಲ್ವ್ ಮಾಡ್ಕೋತಾ ಹೋಗೋಣ.